ಕಂಠದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಕಬಿನಿಯ ನದಿಯಲ್ಲಿ ಹೋಗುತ್ತಿರುವುದಲ್ಲಿ ಎಲ್ಲಿ ಕೊಂಬಿನ ಸಲಗ ನಾನೇ ಮರಿ ಬಳಗ
ಎಷ್ಟ ಕದೆ ಅಲ್ಲೋಡು ಅವನ್ ಬಂಕು ಬೂದಿ ಏರಿಸ್ತಾ ಇದಾನೆ, ನೀವ್ ಅವನ್ ಹೇಳ್ದಂಗ್ ಕುಣಿತಾ ಇದ್ದೀರ. ಕುಣೀರ ಕುಣೀರ ಹುತ್ತು ಮಣಿ ಬಣ್ಣ ಬಣ್ಣದ ಬಟ್ಟೆ ತೋರಿ ಈ ಕೂಡ್ನೆಲ್ಲ ಕೆಡಿಸ್ತಾ ಇದಾನೆ ಈ ಕಾಚು. ಯಾವಾಗ ಬಂದಿ? ನೆನ್ನೆ ಬಂದ್ಲು. ನಾಕಲ್ಲಿ ಅಕ್ಕ ಅಲ್ಲಿ ಏ ನಾಕ ಏ ನಾಕ ಏನ್ ಮೋನಿ ಕಾಕ, ಓಡೋಕ್ ಮುಂಚೆ ಇವ್ರೆ ತಟ್ಟೆ ತಟ್ಟೆ ಸೇರಿಸಿ ಓಡೋಗಿದ್ರು. ಮತ್ತೆ ಇಲ್ದಿರ ಇದ್ರೆ ಇವರೆಲ್ಲ ಮಾಡಿರೋರ? ಇವ್ರಿಬ್ರೆ ಆತ್ರ ಬಿದ್ದು ಓಡೋದ್ರೆ ಇಲ್ಲ. ಮೋನ, ನೀನು ಮೊಲ್ಲೆ ಎಂದೋಗ್ತೀರ ಕಾಡಿಗೆ? ಏನು ಮೊಲ್ಲೆನೆ ಹೇಳ್ಬೇಕು. ಏನ್ ಮೊಲ್ಲೆ? ಏ ಹೋಗೋರೆಲ್ಲ ಹೇಳೇಳ್ ಹೋಗ್ತಾರೇನೋ, ನೀ ಏನ್ ಮಾಡಿಯಾ? ಹೇಳ್ ಮಾಡೋರಂಟೆ ನಾ ಮೋನ, ಹೇಳ್ದಂಗ್ ಮಾಡ್ಬೇಕು. ನಾವೆಲ್ಲ ಹಂಗೆ ಮಾಡಿದ್ದು. ಮೊಲ್ಲೆ ಏನಪ್ಪಾಜಿ? ಮೊಲ್ಲೆ, ನೀ ಮೋನನ್ ಮೆಚ್ಚಿದೀಯ? ನಂಗೆ ಯಾಕೋ ಒಲ್ದು ಅಪ್ಪಾಜಿ. ಒಲ್ಲದಿರ ಇದ್ರೆ ಒಲ್ಲೆ ಅನ್ಬೇಕು, ಸುಮ್ಮಕ್ಕಿರಬಾರದು. ಸುಮ್ಮಕ್ಕಿದ್ರೆ ಗಂಡು ಪರದಾಡ್ತಾನೆ, ಬೂಡ್ ಆಡ್ಕೋತದೆ. ಹೇಳಿತಾ ಮೊಲ್ಲೆ? ಹೆಗ್ಗಡೆಗಳು ಬರ್ತಾ ಇದ್ದಾರೆ. ಒಡೆಯರು ಕೋಟೆಯಿಂದ ಪ್ರಯಾಣ ಮಾಡಿ ಬಂದಿದ್ದು ಬಹಳ ಆಯಾಸವಾಗಿರಬೇಕು. ಹಾಗೇನಿಲ್ಲ, ಸ್ವಲ್ಪ ಅಷ್ಟೇ. ಇವ್ರದ್ದು ಯಾವ ಹಾಡಿ? ಬಚ್ಚೂರ್ ಹಾಡಿ ಒಡೆಯರೆ. ಕಾಣಿಕೆ ತಂದೊಪ್ಸಿ. ಈ ಸಾರಿ ಚಿಕ್ಕ ಹೆಗ್ಗಡೆಗಳು ಬಂದಿದ್ದು ಬಹಳ ಒಳ್ಳೆಯದಾಯ್ತು. ಚಿಕ್ಕಯ್ಯ ಇದೆಲ್ಲ ನೋಡ್ಕೋಬೇಕಲ್ಲ, ಮುಂದೆ ಹೆಗ್ಗಡೆ ತನ ಅವಂದೇ ತಾನೆ. ಚಿಕ್ಕ ಹೆಗ್ಗಡೆಗಳು ಮಚ್ಚೂರ್ ಹಾಡಿಯಿಂದ ಸಲ್ಲಬೇಕಾದ ಕಾಣಿಕೆ ಜೇನು 8 ಸರ್ವಿ 4, ಆನೆ ಕೊಂಬು 1 ಜೋಡಿ 2. ಯಾಕೋ ಗೌಡ, ಆನೆ ಕೊಂಬು 1 ಜೋಡಿ ಕಡಿಮೆ ಇದೆ. ಒಡೆಯ, ಈ ಸರ್ತಿ ಹೆಚ್ಚಿಗೆ ಆನೆ ಕೊಂಬು ಸಿಗ್ಲಿಲ್ಲ. ಅಲ್ರಯ್ಯ, ನೀವೇನೋ ಒಂದ್ ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತೀರಿ. ಅದನ್ನ ಮೈಸೂರು ಅರಸರಿಗೆ, ರಣಧೀರ ಕಂಠೀರವ ನರಸರಾಜ ಒಡೆಯರಿಗೆ ಹೇಳೋದಕ್ಕಾಗತ್ತೇನು? ನಿಮ್ಮ ಮೈಗಳತನದಿಂದ ನಾವು ಅರಮನೆ ಕಡೆಯಿಂದ ಅನ್ನಿಸ್ಕೊಳ್ಬೇಕಾಗಿದೆ. ಇನ್ನು ಮುಂದಕ್ಕೆ ಹೀಗಾಗಿ ಕೂಡುದು. ಮುಂದಿನ ವರ್ಷ ಇದನ್ನು ಸೇರಿಸಿ ತಂದು ಒಪ್ಪಿಸ್ಬಿಡಿ. ಸರಿ,
ಮುಂದೆ ಹಾಡಿ. ಮಚ್ಚೂರ್ ಹಾಡಿ ಆಯ್ತು. ಕಲ್ಲಯ್ಯನ ಹಾಡಿ, ಕರಿಹೈದನ ಹಾಡಿ, ಮಲ್ಲಯ್ಯನ ಹಾಡಿ. ಒಡೆಯರೆ, ಈ ಕರಿಹೈದನ ಹಾಡಿಯವ್ರದು ವಿಪರೀತ ಪುಂಡಾಟವಾಗಿದೆ. ಕಳೆದ 3 ವರ್ಷದಿಂದ ಕಂದಾಯ ಸಂದಾಯವಾಗಿಲ್ಲ. 3 ವರ್ಷ? 3 ವರ್ಷ ಯಾಕೆ ಸುಮ್ಮನೆ ಬಿಟ್ಟಿದ್ರಿ? ಪ್ರತಿ ವರ್ಷಾನು ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಬಂದ್ರು. ಈ ವರ್ಷ ತಾವೇ ಬಂದಿರೋದ್ರಿಂದ ಒಟ್ಟಿಗೆ ತಂದು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓ, ಕರಿ ಐದನ ಆಡಿ ನಾನು ನೋಡ್ಯ. ಆ ಆಡಿಗೆ 4 ವರ್ಷದಿಂದ ಒಬ್ಬ ಹೊಸಬಾದಿ ಅವ್ರ ಗುಡ್ಡ ಆಗವನೇ. ಅವನು ಬಂದ್ಲಾಗಾಯ್ತು, ಆ ಆಡಿನೇ ಬದಲಾಗ್ಬಿಟ್ಟದೆ. ಮುಂಚೆ ಮಾವಯ್ಯ ಅಂತ ಒಬ್ಬ ಇದ್ದ ಅಲ್ವೇ? ಅಯ್ಯೋ, ಈ ಹೊಸಬ ಮಾವಯ್ಯನ್ನ ಆಚೆ ದೂಡಿ ತಾನೇ ದೇವ್ರ ಗುಡ್ಡ ಆಗವನೇ. 3 ವರ್ಷ ಲೋ ಮಾಚ ನೋಡ್ಯ. ಹೋಗ, ಹಾಡಿ ಕೊಡು, ಬರೇಳು. 4 ದಿವಸ ಪಾಳಿದಲ್ಲಿ ಚಚ್ಚಿದ್ರೆ ಬುದ್ಧಿ ಬರುತ್ತೆ. ಸರಿ, ಮುಂದೆ ಹಾಡಿಯವ್ರನ್ನ ಬರೇಳಿ. ಆಯ್ತು. ಏನ್ ಗೌಡ್ರು ಸಂಭಾಕಿದ್ದೀರೋ? ಹೆಗ್ಡೆಗಳು ತಮ್ಮನ್ನ ಬಹಳ ಜ್ಞಾಪಿಸ್ಕೋತಾ ಇದ್ರು ನೋಡಿ, ಶಾನೆ ದಿವಸ ಆಯ್ತು ಅಂತ. ಗೌಡ್ರೆ, ದಣ್ಯರನ್ನ ವಸಿ ಕೂರ್ಲಿಕ್ಕೆ ಹೇಳಿ. ಪಾಪ, ಬಹಳ ದಣದ್ ಬಂದಿರ್ಬೇಕು. ಅಲ್ಲ, ಯಾರು ನೀನು? ಬುದ್ಧಿ, ನಾ ಕಾಚ. ಏನು ಕಾಚ ಅಂದ್ರೆ? ನಮ್ಮಲ್ಲದೊಂದು ಹೆಸರು ಬುದ್ಧಿ, ಈ ರಾಚ ಮಾಚ. ಎಷ್ಟೋ ಮಾತು ನಿಂದು, ನನ್ನ ಮಾಚ ಅಂತೀಯ. ಬುದ್ಧಿ, ದಣೇರ ಹೆಸರು ಮಾಚೊಡೇರು ಅಂತಲ್ಲ. ಒಡೆಯರು ಅಂತ ಯಾರು ಹೇಳಿದ್ರು? ನಾ ಹೆಗ್ಗಡೆಗಳ ದಳ ಆಯ್ತಾ, ಮಾಚ ನಾಯ್ಕ ಅಂತ ಕಾಣಿಯ. ನಾಯ್ಕರೇ, ನಾವೊಂದು ಕಾಡು ಕೋಳಿ, ಊರುಂಜಾನ ನಾಯೇನ್ ಬಲ್ಲಿ. ಏನ್ ನೀನು ಪೂರಾ ಬುದ್ಧಿವಂತ ಹಂಗಿದ್ದೀಯ? ಹೌದು ನಾಯ್ಕರೇ, ನಮ್ಮ ಆಡಿಗೆ ನಾನೇ ಬುದ್ಧಿವಂತ. ನಿಮ್ಮೂರಾಗೂ ಯಾರಾದ್ರೂ ಒಬ್ಬ ಬುದ್ಧಿವಂತ ಇರ್ಬೇಕಲ್ಲ. ಎಲ್ಲ ಪೂರಾ ಬುದ್ಧಿವಂತರಾಗಿದ್ದೀರ. 3 ವರ್ಷದಿಂದ ಹೆಗ್ಡೆಗಳಿಗೆ ನಿಮ್ಮ ಆಡಿ ಕಂದಾಯ ಸಂದಾಯ ಆಗಿಲ್ಲ. ಗೌಡ, ಹೆಗ್ಡೆಗಳು ಪಾಳ್ಯದಾಗೆ ಅದಾರೆ, ನಾಳೆನೆ ಬಂದು ನೋಡು. ತಿಳಿತಾ? ನಾಳೆನೆ. ಎರಡು ಕೋಳಿನೂ, ಒಂದ್ ಮಡಕೆ ಎಂಡಾನು ಬೇಗ ತನ್ನಿ. ಕಥ ಗೌಡ, ನಾಳೆ ಬೆಳಿಗ್ಗೆನೆ ಪಾಳ್ಯಕ್ಕೆ ಬರಬೇಕು. ತಿಳಿತಾ?
ಮರಿಬೇಡ. ಹೋಗೋಣ. ಹಿಂದ್ಲ ಕಾಲಕ್ಕೆ ಇಂಥ ಮಾತು ಬಂದಾಗ ನನ್ನ ಕರೆದು ಕೇಳ್ತಾ ಇದ್ರಿ, ಈಗ ಏ ಗೌಡ ಕಳೆದ ಕಾರನಾಗೆ ಮಾವ ಬೇಡ ಕಾಕಿರ್ಲಿ ಅಂದ್ರಿ, ಈಗಂತೀರಿ ಎಗ್ಡೆ ಬೇಡ ಕಾಕಿರ್ಲಿ ಅಂತ. ಕಾಕನ್ ತಗೊಂಡೋಗಿ ದ್ಯಾವ್ರು ಅಂದ್ರ ಆಗದು. ನೋ ಕಾಕ, ನನ್ನ ಹೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ನನ್ನ ಬೂಡ್ನ ಬಟ್ ಕೆಳಿಸ್ದೆ, ಈಗ ಎಗ್ಡೇನ ಎದುರಾಕೊಂಡು ಆಡಿನೇ ಕೆಳಿಸ್ತಿದ್ಯ. ಹೆಂಗೇಳಿ ನಾನ್ ನೋಡಿಯ, ಆದ್ರೆ ನಿಮಗ್ ಕಾಣಿಕೆ ಕೊಟ್ರೆ ಕಾಕ ನಮ್ಮೇಲ್ ತಪ್ಪಾಗ್ತಾನೆ. ಯಾಕೋ ಗೌಡ, ಅವನಿಗೇನಂತೆ? ಅವ್ರಿಗೆ ಕೊಟ್ಟಿದ್ ನಿಮ್ಮಿಷ್ಟ, ನೀವೇ ಕೊಟ್ರಿ ನನಗೂ ಕೊಡಿ ಅಂತಾನೆ. ಹೇಳ್ ಸಲ ಹೆಂಗ್ ಕೊಡಕಾಯ್ತದೆ ಬುದ್ಧಿ? ಅಯ್ಯ ಗೌಡ್ರೆ, ನಿಮ್ ಹಾಡಿಯಿಂದ ಅರಮನೆಗೆ ಬರೋ ಕಾಣಿಕೆ ನೇರವಾಗಿ ಹೆಗ್ಡೆಗಳ ಕೋಟೆಗೆ ಬರಬೇಕು, ಅದನ್ನ ತರೋದು ನಿಮ್ ಹೊಣೆ. ಕಾಣಿಕೆ ಸೇರದೆ ಹೋದ್ರೆ ದೊರೆ ರಣಧೀರರು ಕಿಡಿಕಿಡಿ ಆಗ್ತಾರೆ, ತಿಳೀತಾ? ಹೆಗ್ಡೆಗಳ ಮಾತು ದೊರೆಗಳ ಮಾತು ಹೇಳ್ತಿದ್ದೀರಾ, ಸರಿ ನಮ್ ಮಾತು ಹೇಳ್ಬೇಕು ಅಲ್ಲೋ ಕರ್ಣಿಕರು. ಅದೆಲ್ಲ ಆಗೋಲ್ಲ, ಇದೇ ಕೊನೆ ಮಾತು. ಅಯ್ಯೋಯ್ಯೋ ನನ್ ನೋಡಿಯ, ಜೀವ ಇರ್ಬೇಕಾದ್ರೆ ಇದನ್ ಯಾಕ್ ಕೊನೆ ಮಾತು ಅಂದಿರಿ? ಕರೆ ಅವನು ಮಾಸ್ವಾಮಿ, ಅವ ನಮ್ಮೂರು ಬುದ್ಧಿವಂತ. ಮುಚ್ಚ ಬಾಯಿ. ಅಯ್ಯ ಗೌಡ್ರೆ, 60 ವರ್ಷದಿಂದ ಸಲ್ಲಿಸ್ತಾ ಬಂದಿರೋ ಕಾಣಿಕೆ ನಾವು ಹಾಡಿಗೆ ಬರಲ್ಲ, ನೀವೇ ತಂದು ಒಪ್ಪಿಸ್ಬೇಕು. ಹಾಡಿಗೆ ಬಂದೇ ತಕೊಂಡ್ರೆ ನಾವೇ ಕಂದಾಯ ಕೊಟ್ರೆ ಕಾಕ ನಮ್ಮ ಉಸಿರು ತೆಗಿತಾನೆ. ಲೋ ಗೌಡ, ಆ ಕಾಕನ್ನ ಕರ್ತನ್ನಿ, ಸರಿಯಾಗಿ ಬುದ್ಧಿ ಕಲಿಸ್ತೇವೆ. ಕಾಕ ಊರಾಗಿಲ್ಲ, ಒಡೆಯರಿಲ್ಲೇ ನಾ ಕರ್ದಿನ ಇರ್ಬೇಕಾದತ್ತು. ನಾಳೆ ನಾಳೆದಲ್ಲಿ ನಿಮ್ ಕಾಕನ್ನ ಇಲ್ಲಿ ಕರ್ತನ್ನಿ. ಸರಿನ ನೋಡಿಯ. ಹೋಗ್ ನೋಡ್ಲ, ಎಗ್ಡ ಮಂದಿ ಏನಾರ ಹಿಂಬತ್ತಿದಾರ. ಏ ಪಿಳ್ಳ, ಮರ ಯಾಕತ್ತಿದ್ಯೋ? ನೋಡೋಣ, ಇಲ್ಲಿಂದ ಎಗ್ಡೆ ಪಾಳ್ಯ ಸುತ್ತಮುತ್ತ ಎಲ್ಲ ಚೆನ್ನಾಗ್ ಕಾಣ್ತದೆ. ಏ ಪಿಳ್ಳ, ಒಳ್ಳೆ ಉಪಾಯ, ಅಲ್ಲೇ ಇರು, ಹಗ್ಲು ರಾತ್ರಿ ಒಬ್ಬೊಬ್ರು ಇಲ್ಲಿ ಕಳ್ಸೋಣೆ ಎಗ್ಡೆ ಪಾಳಿದ್ ಮ್ಯಾಗ ನಿಗಾ ಇಡಕ್ಕೆ. ಹಂಗೆ ಆಗ್ಲಿ ಕಾಕ.
ಎಗ್ರೆ ಬಂದ್ ನಮ್ಮನ್ ಕಾಡೋ ವೇಳೆಗೆ ಸರಿಯಾಗಿ ಈ ಮಾವ ಏನೋ ಮಾತ್ ತೆಗ್ದದಾನಲ್ಲ. ಯಾವಾಗ್ಲೂ ಈ ಮಾವನ ಹಣೆ ಬರೇನೆ ಹಿಂಗಾತು. ಮಾವ ಮುನಿಸ್ಕೊಂಡ್ರೆ ನಮ್ ಬೂಡ್ಗಳ್ಗ್ ಒಳ್ಳೇದಾಗಕ್ಕಿಲ್ಲ. ಅವ ಮುನಿಸ್ಕೊಂಡ್ರೆ ಬೂಡ್ಗಳಿಗೆ ತೆಗಿ. ಎಗ್ಡೆಗಳ ಕಾಣಿಕೆ ಕೊಡೋದ್ ಬೇಡ ಅಂತ ಹೇಳ್ತಾ ಇದನಲ್ಲ ಕಾಕ. ನಮ್ ಕುರುಬ್ರೇನಿ ಕಾಡ ಗೀರಾದ ಬಿಡೋದ ಏನು ಅಂತ ಏರ್ಪಾಡು. ಕಾಕ ಮೈಸೂರ್ ಕಂಡವನು ಅಂತ ಎಗ್ಡೆ ಇಲ್ಲ ಅನ್ಬೇಡ್ರ. ಕಾಕ ಹಂಗನ್ಲಿಲ್ಲಪ್ಪ. ಕಾಕನ್ನೋ ಇಲ್ಲೋ ಐಕ್ಳಂತಾರೆ. ಎಗ್ಡೆ ಏನು ಗಿಗ್ಡೆ ಏನು ಅನ್ನೋ ಮಾತು ನನ್ ಕಿವಿಗೆ ಬೀಳ್ತಾ ಇದೆ. ನನ್ ಕಳುವುದಂಗೆ ಎಗ್ಡೆನು ಕಳುವ ಬೇಡ್ರ. ಅಲ್ಲ ಮಾವಯ್ಯ, ಕಾಕ ಆಡಿಗೆ ಏಟು ಒಳ್ಳೇದ್ ಮಾಡದಾನೆ. ಒಳ್ಳೇದ್ ಮಾಡಿದ್ದೇನ? ನನ್ ನೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ನನ್ ಬೂಡ್ನ ಬಟ್ಗೆಡಿಸ್ತ ಮಾವ. ಎಂದೋ ಇಂದ ಕಾಲಕ್ ನಡೆದ ಮಾತು, ಈಗ ಅವಳು ಸತ್ತು ಮಣ್ಣಾಗ ಮರ್ಯಾಗದ. ಈಗಾಕ ಅವಳ ಮಾತು? ಹೌದು ಮಾವಯ್ಯ, ಈಗ್ಯಾಕ ಅವಳ ಮಾತು ಅಂತ ಹಾಕ್ತಿಲ್ ನೋಡು. ನೀನ ಮಾವನೇ ಮಾವ ಮಾವ ಅಂತ ಮರುವಾದೆ ಬಾಸಿಂಗ ಕಟ್ಬಾಳ ಕಡು. ಕಾಕ ಕಾಕ ಅದೊಂದೇ ನಿಮಗ್ ಗೊತ್ತಿರೋದು. ಆ ಉಳುವಂತ ಮನ್ಸನ್ ಹೆಂಗ್ರೋ ನಂಬ್ತೀರಾ ಮಾವಯ್ಯ? ಇದನ್ನೆಲ್ಲ ನಮ್ಗೇನ್ ಹೇಳ್ತೀಯ? ಹೇಳ್ತೀನಿ ನಿಮ್ಗೂ ಹೇಳ್ತೀನಿ, ಪಂಚಾಯತಿ ಕರೆದು ಮಂದಿಗೆಲ್ಲ ಹೇಳ್ತೀನಿ. ಸರಿ ಮಾವ ಹೇಳ್ ಹೇಳೋಣ ನೋಡೋಣ. ಕಾಕ ಮಾವ ಪಂಚಾಯತಿ ಕರೆದಾನೆ. ಕರೀಲಿ ಬಿಡು. ಅದಿರ್ಲಿ ಗೌರಣ, ಈ ಕೂಡ್ಲೆ ಮೈಸೂರು ಅರಸರ್ತಾಕ್ ಯಾರನ್ನಾದ್ರೂ ಅಟ್ಟಬೇಕು. ನೀನೇ ಹೋದ್ರು? ಇಲ್ಲಿ ಎಗ್ಡೆ ಕೇಳೋರು. ನಾನೇ ಹೋದ್ರು. ಹಾ ಹಂಗ್ ಮಾಡು. ಅಲ್ಲಿ ಎರಡು ದಿನಕ್ಕೊಮ್ಮೆ ಅರಸರು ಆನೆ ಮನೆ ತಾಕ್ ಬರ್ತಾರೆ. ಅಲ್ಲಿದ್ದು ಮುಕ್ಕಿ ನನ್ನ ಹೆಸರು ಹೇಳಿ ಹಿಂಗ್ ಕಳವಿದಾನೆ, ಕಷ್ಟದಾಗ ದೇವಿ ಬಂದ್ ಕಾದ್ಕೋಬೇಕು ಅಂದ್ರೆ ಬಂದ್ಬಿಡ್ತಾರೆ. ಅರಸರು ತಾವೇ ಬಂದ್ಬಿಡ್ತಾರ? ತಾವೇ ಬಂದ್ಬಿಡ್ತಾರೆ. ಅರಸರು ಬರ್ತಾರೆ ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಅರಸರು ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬರ್ತಾರೆ ಮುಕ್ಕಿ ಕಾದ್ಕೋಬೇಕು ಅನ್ನೋದು. ಅರಸರು ಬಂದ್ಬಿಡ್ತಾರೆ. ಈಗ ಅರಸರು ಬರಬೇಕು. ಕಾಕ ಮಂದಿ ಎಲ್ಲ ಕಲ್ತಾರೆ ಹೇಳ್ತೀಯ? ಮೊದಲು ಮಾವಯ್ಯ ಹೇಳಿ. ಮಾವಯ್ಯ ನೀ ಮೊದ್ಲು ಹೇಳು, ಕಾಕ ಆಮೇಲೆ ಹೇಳ್ತೀನಿ ಅಂತಾನೆ. ಏನ್ರಯ್ಯ ಈ ಕಾಚ ಎಂಟು ಕಾರ್ನ ಐದ ಕಾಡ್ ಬಿಟ್ಟೋದ, ಏನಾದೆ ಅಂತ ತಿಳಿಸ್ದೆ ಹೋದ,
ಇವನ ಬಾಳ್ನಾಗಿ 30 ವರ್ಷ ಮೈಸೂರಿನಾಗೆ ಕಳೆದ. ನಮ್ಮ ಕಾಡಿನಾಗೆ ಇದ್ದೋನಲ್ಲ. ಇಷ್ಟ ಬಂದ ಕಾಡಿಗೆ ಬಂದ, ಕಷ್ಟ ಬಂದ ಹೋದ. ಈಗ ನಾ ಕಾರಿಂದೆ ಬಂದವನೇ ತಾನೇ ದ್ಯಾವರ್ ಗುಡ್ಡ ಅಂದ. ನನ್ನ ಆಚೆಗೆ ದೂಡ್ದ, ಹಾಡಿನೆಲ್ಲ ಮರುಳು ಮಾಡ್ದ. ತೊಗಟೆ ಬಿಟ್ಟದ್ದಾತು, ತೊಗಲು ಬಿಟ್ಟದ್ದಾತು, ಇನ್ನ ಬಿಳೆ ಬಟ್ಟೆ ಆಸೆ ಯಾಕೆ, ಬಣ್ಣದ ಬಟ್ಟೆನೆ ತೊಡ್ರ ಅಂತಂದು ತನ್ನ ಮೈಸೂರಿನ ಮಂಕ ಬೂದಿನ ಹಾಡಿ ಮಂದಿಗೆಲ್ಲ ಚೆಳ್ದ. ಈಗ ಹೇಳ್ತಾ ಇದ್ದಾನೆ ಹೆಗ್ಡೆ ಇಲ್ಲ ಅಂತ. ಏನು ತಾನೇ ಹೆಗ್ಡೆ ಆದಂಗೆ. ನಮ್ಮಿ ಆಡಿ ಏನ್ ಬಾಳ್ಬೇಕು ಅಂತ ಬೇಡ್ದು ಅಂತ ಇವನ್ ಮನ್ಸು. ಕಾಕ ನೀ ಏನ್ ಹೇಳ್ತೀಯ? ಏನ್ರಯ್ಯ, ಬೂಡಿನ ಮಂದಿ ಮುಂದಾಳು ಮಕ್ಕಳು ಎಲ್ಲಾರು ನಾ ಹೇಳೋದ್ ಕೇಳ್ಬೇಕು. ಕರಿಯ ಇದನ್ನ ಮಕ್ಕಳು ಅಂತ ಇಲ್ಲಿ ಕಲ್ತಿದ್ದೀವಿ. ನಾ ಐದನಾಗಿ ಆನೆಕೂಟ ಮೈಸೂರು ಕೋದಿ, ಆನೆ ಕರಟ್ಟಿ ಮಾವತಿಗರ ನಾಯಕನಾದಿ. ದಿನ ಹೋಗ್ ಬೂಡುಗಳ ಮ್ಯಾಗ ಮನಸ್ಸಾತು. ಹಾಗಾಗಿ ಇಲ್ಲಿಗೆ ಬರ್ತಿದ್ದಿ ಹೋಗ್ತಿದ್ದಿ. 4 ವರ್ಷದಿಂದ ಇಲ್ಲಿಗೆ ಬಂದಿ. ನೀವೆಲ್ಲ ನನ್ನ ಕಾಕ ಅಂದ್ರಿ, ದ್ಯಾವರ ಗುಡ್ಡ ಅಂದ್ರಿ. ಆಗ ನಾ ನಿಮ್ಗೆ ಹೇಳ್ದಿ, ಅಣ್ಣ ನನ್ನ ಮಂದಿ ನಾ ಮೈಸೂರಾಗಿದ್ ನೋಡಿವಿನಿ, 8 ಆಡಿ ಕುರುಬರ್ದು ಅಂತ ಅರಸರಿಗೆ ಸಳುವಳಿ ಆಗೋದು 2 ಜೋಡಿ ಆನೆ ಕೊಂಬು, 8 ಸರ್ವಿ ಜೇನು. ನೀವ್ ಹೆಗ್ಡೆಯವ್ರು ಕೊಡೋದು 2 ಜೋಡಿ 4, 8 ಸರ್ವಿ 4. ಅರಸರ ಪಾಲು 3 ಆದ್ರೆ ಹೆಗ್ಡೆ ಪಾಲು 1 ತಗೊಳ್ಳಿ. ಹೆಚ್ಚಿಗೆ ಅವ್ರು ಕೇಳೋದು ಬ್ಯಾಡ್ದು, ಹೆಚ್ಚಿಗೆ ನೀವು ಕೊಡೋದು ಬ್ಯಾಡ್ದು. ಕೊಡ್ಲೇಬೇಕು ಅಂತ ಹೆಗ್ಡೆ ಹೇಳೋ ಬ್ಯಾಳಿಕೆ ಅರಸರ್ನ ಕೇಳ್ಕೊಳ್ಳೋಣಂತೆ ಅಂತಂದ್ರು. ನೀವೆಲ್ಲ ಆಗ್ಲಿ ಅಂತಂದ್ರೆ ಈಗ ಹೆಗ್ಡೆ ಬಂದದಾರೆ. ಅರಸರಿಗೆ 1 ಪಾಲು, ತನಗೂ 3 ಪಾಲು ಕೊಟ್ರೆ ಸೈ, ಇಲ್ದಿರ ಇದ್ರೆ ಕಾಡಾಗೆ ಇರಬೇಡಿ ಅಂತಾರೆ. ಕಾಡು ನಿಮ್ಮತಲ್ಲ ಅರಸರದು ಅನ್ನೋಣ ಅಂತ ನಾನು, ಹೆಗ್ಡೆನೆ ಒಪ್ಪೋಣ ಅಂತ ಮಾವ. ನನ್ನ ಮಾತಿರ್ಲೆ ಅವನ ಮಾತಿರ್ಲೆ ನಿಮ್ಗೆ ಇನ್ನ ನನ್ನ ಮಾವನ ಮಾತು ಬೇರೆ ಒಂದೆಡೆ. ಅದನ್ನು ಕೇಳಿ ಬೂಡಿನ ಮಂದಿ ಎಲ್ಲ ತೀರ್ಮಾನ ಮಾಡ್ಬಿಡ್ರ. ಮಾವಯ್ಯ ಹೇಳ್ತಾನೆ, ನಾನೊಂದ್ಸಲ ಮೈಸೂರಿಂದ ಬಂದದಾಗ ಅವನ ಹೆಂಡ್ರನ್ ಬೆಳ್ಳಿಸ್ ಕರ್ಕೊಂಡು ಹೋದಿ ಅಂತ. ನಾ ಹಂಗ್ ಕರ್ಕೊಂಡು ಹೋದವನಲ್ಲ, ಅಬಾವಳನ್ನ ಒಡೆದ ಅಂತ. ಅವಳು ಅವನು ಬ್ಯಾಡ ಅಂದ್ಲು. ಊರಾಗ ಹಿರಿಯರೆಲ್ಲ ಸೇರಿ ಬಿಡಿಸಿದ್ರು. ಆಮ್ಯಾಗ ಅವಳು ನನ್ನ ಕೂಡಿದ್ಲು. ನಾ ಸಲ್ಲದ ಕೆಲಸನ ಮಾಡ್ದವನಲ್ಲ, ಕಂಡವ್ರಿದ್ರೆ ಹೇಳ್ರ. ಏನ್ರು ಹೌದೌದು, ಯಾತ್ರದ ಕಣ್ರಿ. ಇದೆಂಗಾರಂಗಿರ್ಲಿ, ಮಾವೆನ್ನ ದ್ಯಾವರ ಗುಡ್ಡನಾಗ ಮಾಡ್ಕೊಳ್ಳಿ. ಒಲ್ವೆ 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 ಒಲ್ವೆ, ಕಾಕ ದೇವ್ರ ಗುಡ್ಡ ನೀನೇ ಆಗಿರ್ಬೇಕು. ಹೌದು ನೀನೇ ಆಗಿರ್ಬೇಕು.
ಮೈಸೂರ್ ಆಗಿದ್ದು ಮೂರೊಂದ್ ತಂದವನಿ, ಮಂದಿ ಎಲ್ಲ ಇವ ಹೇಳ್ದಂಗ್ ಕುಣಿತವ್ರಿ. ಮೂರ್ ವರ್ಷ ತಮ್ ಕಂದಾಯ ತಪ್ಸಿ ಅರಸರ್ ಪಾಲು ಅಂತ ನ್ಯಾರವಾಗ್ ಮೈಸೂರು ಕಳವಿದಾನೆ. ಉಳಿಕೆ ಕಂದಾಯನ ಸರ್ಗೂರ್ನಾಗ್ ಮಾರದಾನೆ. ಈಗ ಹೇಳ್ತಾ ಇದಾನೆ ಹೆಗ್ಡೆ ಇಲ್ಲ ಅಂತ. ಬೇಕಾದ್ರೆ ಅರಸರ್ನೇ ಕರೆಸ್ತೀನಿ ಅಂತಾನೆ. ಅರಸರ್ನೇ? ನಾನೇ ಅರಸರ್ನ ಕಂಡಿಲ್ಲ, ಇನ್ನಿವಾಗ ಕರೆಸೋದುಂಟೆ. ಈಗಿನ ಅರಸರನ್ನ ಅಂದ್ರು ಅಂದ್ರೆ ಎಲ್ಲಿಯಾದ್ರೂ ತುಂಟಿರಿಬ್ರು ಕಾದತಾರೆ ಅಂತಂದ್ರೆ ಇವ್ರು ವಿನೋದ ನೋಡೋದಿಕ್ಕೆ ಅಂತ ಹೋಗ್ತಾರಂತೆ. ಯಾರಿವನು ಈ ಕಾಚ? ಕಾಚನೇ ಕಾಕ. ಆ ಕಾಕನ್ ಹಿಡಿದ್ರೆ ಎಲ್ಲ ಸರೋಯ್ತದೆ. ನನ್ನ ಹಿಡಿತಾರಂತೂ. ಮಾವಯ್ಯ ತನ್ನೊಬ್ಬನ ಮನಸ್ಸಿಗಾಗಿ ಬಳಿನೇ ಕೆಡಿಸ್ತೀನಿ ಅಂತಾನೆ. ಹೆಗ್ಡೇನೋ ಕಂಡ್ರಲ್ಲೇ ಅವ್ರನ್ನ ಹಿಡಿಯೋದು. ಅಲ್ಲಿ ಹೋಗೋದೇ ಬೇಡ. ಏ ಹೋಗ್ದಿದ್ರೆ ಅವರು ಆಡಿ ಮ್ಯಾಗ್ ಬರ್ತಾರೆ, ಇವನನ್ನ ಕರ್ತನ್ನಿ, ಇಲ್ದಿದ್ರೆ ಆಡಿ ಬೂಡು ಸುಡ್ತೀವಿ ಅಂತಾರೆ. ನಿನ್ನ ಹಿಡಿದ್ರೆ ಆಮೇಲೆ ನಾವೇನ್ ಮಾಡೋದು? ಅವನ ಬಳಿ ಎಂದೆಂದು ಮಿಕ್ಕಿರಲಿ ಹೊಗರಲಿ, ಅವನ ಹಾಡಿಗಳಿ
ಐದನೆಂಬರು ಮಹೇಶ್ವರ ಮಹೇಶ್ವರಗೆ ಶರಣು ಮಹೇಶ್ವರ ಬೇಡ ಬೇಡ ಅಂದ್ರು ನಮ್ಮ ಕಾಕ ನಮ್ಮ ಮಾತು ಹೇಳ್ದಿರೋ ತಾನೊಬ್ಬನೇ ಮುಂದಾಗ್ ಬಂದ್ ಇಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದಕ್ಕೇನ್ ಮಾಡೋದು ಏನ್ ಮಾಡೋದು? ನಮ್ಮ ಮಾವಾನೇ ಕಾಕ ಅಂತ ಅವ್ರಿಗೆ ತಿಳಿಯೋ ಕಂಠ ಆಗ್ಲಿ ಅನ್ಬೋದೇ. ಇವನೇ ಕಾಕ ಅಂತ ಇವನ್ ನೇಣಿಗೆ ಹಾಕಿದ್ರೆ ನಮ್ಗೆ ಯಾರು ದಿಕ್ಕು? ದಿಕ್ಕು ಗಿಕ್ಕು. ಆ ಕಾಚಾನೇ ಕಾಕ ಅಂತೀನಿ ನಾನು. ಅವ್ರ ನಿನ್ನಿಡಿದ್ರು ಭಯ ಇಲ್ಲ, ನಾ ಬಿಡಿಸ್ಕೋತೀನಿ. ಇಲ್ಲಿದ್ದು ಇವ್ರ ಬಾಳು ಬಟ್ಟೆ ತಿಳ್ಕೋತೀನಿ. ಹಂಗೆ ಯಗ್ಡೇನ್ ರಾತ್ರಿ ಕೊಂದ್ರು ಕೊಂದಿ ಅನ್ನಲ್ಲಪ್ಪು. ಇದನ್ನೆಲ್ಲ ಮಾಡ್ತಾ ಇವನೇನಾರ ಆದ್ರೆ ಕೆಲ್ಸ ಹಾಕಿಡ್ತಿ. ಇದಕ್ಕೆಂಗೆ ಮಾತಾಡು, ಯಾರನ್ನ ಕೇಳಿಸ್ಕೊಂಡಾರು? ನನ್ನುಡಿಯ ಅವರಿಬ್ರು ಹೊರಗಡೆ ಕುಂತ್ ಮಾತಾಡ್ತಾ ಇದ್ದದನ್ನ ನಾನು ಮರ್ಯಾಕ್ ಕುಂತ್ ಕೇಳಿವನಿ. ಆ ಕಾಚ ಅನ್ನೋನು ಕಾಕ ಅಲ್ವಂತೆ. ಬೆಳಿಗ್ಗೆ ಪಾಳ್ಯಕ್ ಬಂದಿದ್ನಲ್ಲ ಮಾವ, ಅವನೇನಂತೆ ಕಾಕ ಹಿಂಗಂತ ಮಾತಾಡ್ಕಂತಿದ್ರು. ಅದೇನೇ ಇರ್ಲಿ, ನಿಮ್ ಕಡೆಯವ್ರನ್ನಂತೂ ಸಿದ್ಧವಾಗಿರೋಕ್ ಹೇಳು. ಹಾ ಆಯ್ತು. ಏನ್ರಯ್ಯ ಆ ಕಾಕನ್ ಕರ್ತಂದಿದ್ದೀರೋ? ನನ್ನೊಡೆಯ ಕಾಕ ಊರಾಗಿಲ್ಲ, ಅವ ಎಂದು ಬತ್ತಾನೋ ತಿಳಿದು. ಸರಿ, ಕಾಕ ಬರ್ದಿದ್ರೆ ಬೇಡ, ಈಗ ಕಂದಾಯ ಎಂದಿನಂತೆ ಸಲ್ಲಿಸ್ಬಿಡಿ. ಅದೇ ಬೋಗಾಸಿ ನನ್ನೊಡೆಯ, ಜೇನನ್ನು ಏನಾರ ಮಾಡಿ ಕಲೆ ಹಾಕ್ಬೋದು, ಆನೆ ಕೊಂಬಿಡಿಯೋದು ಬೋಗಾಸಿ.
ಕಾಡ್ನೆಲ್ಲ ಅಲಿಬೇಕು, ಆನೆ ಮುದಿಯಾಗಿ ಸತ್ ಬಿದ್ದಿದೆಯೇ ಕಾಣಬೇಕು. ಅದು ಹೆಣ್ಣಾದ್ರೆ ಬರೇ ಕೈಯೇ, ಗಂಡು ಸಾಯ್ಲಿ ಅಂತ ಬೇಡ್ಕೋಬೇಕು. ಆ ಆನೆ ಬೇಕಾದ್ರೆ ತೋರಿಸ್ಕೊಟ್ಟೆವು ಕೊಂ ಕುಯ್ಕೊಳ್ಳೋದಾದ್ರೆ. ಅದೇನು ಹೊಸ್ತಲ್ಲ, ಹಿಂದಿನಿಂದ ಕೊಡ್ತಾ ಇದ್ದಿದ್ದು. ಕಾಣಿಕೆ ಸೇರಿದು ಹೋದ್ರೆ ದೊರೆಗಳು ಕಿಡಿಕಿಡಿ ಆಗ್ತಾರೆ. ಅರಸರ ಪಾಲು ಎಷ್ಟು ಅಂತ ಹೇಳಿದ್ರೆ, ಹೆಗ್ಡಿಗಳ ಪಾಲು ಹೆಗ್ಡಿಗಳಿಗೆ, ಅರಸರ ಪಾಲು ಅರಸರಿಗೆ ನೇರವಾಗಿ ಸಲ್ಲಿಸ್ತೀವಿ. ನಿನ್ನ ಪಾಲಿಗೆ ಅರಸರು ಇಲ್ಲ, ಹೆಗ್ಡೆಗಳೇ ಅರಸರು. ಓ ಹಂಗಾರ ನಾ ಹೆಗ್ಡೆ? ಎಲ್ಲ ಎಷ್ಟೋ ಮಾತು, ಹೆಗ್ಡೆಗಳು ಎದುರು ನಿಂತು ನೀ ಹೆಗ್ಡೆ ಆದ್ಯಾ? ನೀನ್ ಹೆಗ್ಡೆ ಅಂದ್ರೆ ನಿನ್ ಹಿಡಿದ್ ನೇಣ ಹಾಕೊಲ್ರೆ. ಹೆಗ್ಡೆ ತಾನ ಅರಸ ಅಂದ್ರೆ ಅರಸರು ಸುಮ್ಕಿರ್ತಾರ? ನೀನೇ ಕಾಕ ಅಂತ ಹೆಗ್ಡೆಗಳ ಸುದ್ದಿ ಬಂದದ. ಸರಿ ನನ್ ನೋಡಿಯ, ಆದ್ರೆ ಮಾವನ್ನ ಕಾಕ ಅಂತೆ? ಹೌದು ನನ್ ನೋಡಿಯ, ಈಗ ಇವ ಹೇಳಿದ್ದ ನಾನು ಕೇಳಿದೆ. ನಾಯಕರೆಲ್ಲ ಕನ್ಸ ಕಂಡಿರ್ಬೇಕು. ಸರಿ ಆ ಮಾವನ್ನ ಬರ ಹೇಳಿ. ಏನೋ ಕೆಂಪ್ತಿಯ? ಏ ಏನೋ ಗಂಟ್ಲಕ್ ಸಿಕ್ಕಾಕೊಂಡಂಗಾತು. ಏನಯ್ಯ ಇವನೇ ಕಾಕಾನೋ? ಇವ ನಮ್ಮ ಮಾವಣ್ಣ, ನನ್ಕ ಮೊದ್ಲು ದೇವರ ಗುಡ್ಡ ಆಗಿದ್ದವನು. ನಾನಂದ್ರೆ ನೆಂಜಿಕಾರ್ತಾನೆ. ಇವ ಕಾಕ ಯಾಕಾದಾನು ನನ್ ನೋಡಿಯ? ಬೇಕಾರೆ ಅವನ ಅಳಿಯನ ಇಲ್ಲಿದ್ದ ಕೇಳಿ. ಏ ನಾಕ ಮುಚ್ಚೋ ಬಾಯಿ, ಮಾಚ ನೀ ಕರಿಯೋ. ಈಗ ಇಲ್ಲೊಬ್ಬ ಇದ್ದ, ಆದ್ರೆ ಅವನು ಎಲ್ಲೋದ್ನೋ ತಿಳಿದೆ. ನೋಡಿಯ ಇವೆಲ್ಲ ಯಾಕ? ನಾ ಮಾವಾಮಿ, ಇವ ಕಾಕಾಮಿ.
ಚಿಕ್ಕಯ್ಯವರೇ ಕರುಣೇಕರೇ, ಚಿಕ್ಕಯ್ಯವರೇ ಕರುಣೇಕರೇ. ಚಿಕ್ಕಯ್ಯವರೇ 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 ಚಿಕ್ಕ ಚಿಕ್ಕಯ್ಯವರೇ ಚಿಕ್ಕಯ್ಯವರೇ. ಆ ನಾಕ 500 ಆ ಬೂಡ ಕೂರಿಸಿರು, ಜೊತೆಯಾಗೊಬ್ಬ ನಾಕು. ಅಲ್ಲಯ್ಯ ಬುದ್ಧಿವಂತ, ಚಿಕ್ಕಯ್ಯನವ್ರಿಗೆ ಏನಾದ್ರು ಆದೀತು ಜೋಕೆ ಆಮೇಲೆ ಹೆಗ್ಡೆಗಳು ತಲೆ ತೆಗೀತಾರೆ. ಆಯ್ತು ಸುಮ್ಕೆರ್ರ, ಹೆಗ್ಡೆಗಳು ತಲೆ ತೆಗಿಯೋದು ಹೆಗ್ಡೆಗಳು ಕೋಟೆಯಲ್ಲಿ. ಇಲ್ಲಿ ತಲೆ ತೆಗಿಬೇಕಾದ್ರೆ ಕಾಕ ಕಾಕ ಬರಬೇಕಾದಿತ್ತು. ಅನಕ ಜೋಕೆ ಯಾರಪ್ಪ ಜೀತು, ಕಾಲೇನಾತು? ಹೆಗ್ಡೆಗಳ ಮಕ್ಕ ಕಣವ, ನನ್ನ ಅಟ್ಟಿಸ್ಕೊಂಬಂದ್ರು ಬಿದ್ರು, ದ್ಯಾವ್ರು ಕೊಟ್ಟು ಬೇಟೆ ಅಂತ ಒರೆಸ್ಕೊಂಬಂದವ. ಕಾಲೇ ಸೊನ್ನೋಯ್ತದೋ ಏನು ಮೋನ, ಹೋಗಿ ಒಸಿ ಸೊಪ್ತ ಕಟಕೆ. ಮಲ್ಲೆ ಮೋನಿ, ಇವ್ರನ್ನ ಒಸಿ ನೋಡ್ಕೋತೀರಿ, ನಾ ಈಗ ಬಂದೆ. ಇವನ್ ಮೀಸು, ಇವನ್ ಉಬ್ಬೋ, ಮಿಗಿಲ ಅಂದಾಗದಾನೆ ಅಲ್ಲ? ಅಂದಾಗದಾನೆ ಅಂದಾಗದಾನೆ. ಮೋನಿ ನನ್ ಕಣ್ ಒಸಿಕ್ಕು ಅಂದಾಗದಾನೆ. ಯಾರದು? ನಾ ಮೋನಿ. ಮೋನಿ ನನ್ನ ಹೆಸರು ಹೇಳೆ. ನೀನೇ ಹೇಳು. ನಂಗ್ ನಾಚಿಕೆ ಆಗ್ತದೆ ಮೋನಿ. ಬಾಯ್ ಆಡ್ತದೆ, ಸ್ವಲ್ಪ ನೀರು. ನೀ ಯಾರೊಬ್ಬ ಹೆಣ್ಮಗಳು, ಇನ್ನೇನ್ ಬಂದ? ನಾ ಕಾಕನ್ ಮಗ್ಳು ಮೊಲ್ಲೆ. ನಮ್ಮ ಅಪ್ಪಾಜಿ ಎಲ್ಲಿ? ಒಬ್ರು ಮುದುಕನ್ ಹಿಡ್ತಂದವ್ರೆ. ಯಾಕಂಗ್ ನೋಡ್ತೀನಣ್ಣ, ಚೆಂದಾಗಿದ್ದೀನಾ? ಇಲ್ಲಿ ಐಕ್ಲಾರು ಇಲ್ವನವ? ಅದರೆ ಬರ್ತಾರೆ, ನಿಂಗೆ ಸೊಪ್ಪು ತರಕ್ ಹೋಗ್ಯಾರೆ. ಸೊಪ್ಪು ತರೋಕೆ ನಾನು ನಾಡದ್ ಮರ್ಯಾದ್ನೋ? ಏ ನಾಕ, ಏನ್ ಕಾಕ, ಈಗ್ಲೇ ಎಗ್ಡೆ ಪಾಳಿಕ್ ಹೋಗಿ ಅವ್ರ ಆಡಿ ಮ್ಯಾಗ ಹೆಜ್ಜೆ ಹಿಡ್ಕುಡ್ದು ಹಂಗಲ್ದಿರ ಏನಾರ ಬಂದ್ರೆ ಅವ್ರ ಮಕ್ಕಳದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ ಹೇಳ್ಬಾ, ಬೇಗ ಹೋಗ್. ಸಂಧ್ಯ ನಮ್ಮನ. ಓ ಎಗ್ಡೆ ಮಕ್ಕ ಎದ್ದಿದ್ದಾರೆ, ಈ ಸೊಪ್ಪರಿಯವ. ಕೈ ಮುಗ್ದಿ ನನ್ ನೋಡಿಯ, ಕಾಲ್ ಹೆಂಗದೆ ಈಗ? ಅದೇನಾರ ನಂಜನ್ ಸೊಪ್ಪಾಗಿದ್ರೆ? ಅವ್ವಯ್ಯ ನಾಯಿ ಕಾಲ್ಗೆ ನಂಜನ್ ಸೊಪ್ಪು ಕಟ್ಟಲ್ಲ ಕಾಕ, ನಿನ್ ಕಾಲ್ ಕಟ್ತಾನ್ಯಾ? ನೋಡಿದ್ಯಾ ಕಾಕ ಕಾಕ? ಆ ಮಾತ ಆಮೇಲೆ ಆಡಣೆ, ಮೊದ್ಲು ನಿಮ್ ಕಾಲ್ ವಾಸಿ ಆಗ. ಮೊನ ಒಸಿ ಕಾಲಿಡಿ ಬರ್ಲ. ಮೆಲ್ಕೆ ಮೋನ ಮೆಲ್ಕೆ, ನೊಂದಾತು ಎಗ್ಡೆ ಮಕ್ಕೆ. ನೋಯ್ದಂಗ್ ಕಾಲಿಡಕ್ ನಾನೇನ್ ಹೆಣ್ಮಗಳ ಮಲ್ಲೆ, ಮೆಲ್ಕೆ ಮೆಲ್ಕೆ ಅನ್ನೋಳು, ಬೇಕಾದ್ರೆ ನೀನೇ ಬಂದಿಡಿ. ಆಗ್ಲಿ ಇಡಿತೀನಿ ಹೇಳು, ಬಿಡು ನೀನು. ಎಗ್ಡೆ ಪಾಳ್ಯಕ್ ಹೋಗ್ತಾ ಇದ್ವಿ, ನೀನು ಬತ್ತಿ ಏನು?
ಅವ್ರು ಯಾಕೆ ನಮ್ಮ ಪಾಳ್ಯಕ್ಕೆ ಹೋಗ್ತಿದ್ದಾರೆ? ಹೆಗ್ಡೆಗಳೇನಾದ್ರೂ ಆಡಿ ಮ್ಯಾಗ್ ಬಂದು ತಿಂದ್ರೆ ನಿಮ್ದು ಕರ್ಣಿಕರದು ಉಸಿರು ತೆಗಿತೀವಿ ಅಂತ ಹೇಳಕ್ಕೆ. ಇನ್ನ ವಸಿ ಸುಧಾರಿಸ್ಕೊಳ್ರೆ. ಐನೂರ ಚಿಕ್ಕಯ್ಯನ್ನ ಕರ್ಣಿಕನ್ ಕಳ್ಕೊಂಡು ಹೀಗ್ ಕೂರೋ ಹಾಗಾಯ್ತಲ್ಲೋ. ಯಾಕಾರ ಚಿಕ್ಕಯ್ಯನವರು ಕಾಚೆ ನಟಿಸ್ಕೊಂಡೋದ್ರು? ನೀನು ಸನ್ನೆ ಮಾಡಿದ ಕೂಡ್ಲೆ ಅವ್ನು ಹಿಡಿದೆ ಬಿಟ್ಟಿಯಲ್ಲ. ನಾನ್ ನೋಡಿ ಆ ಕಾಡಾನೆ ಬಂತು ಕಾಡಾನೆ ಬಂತು ಅಂತ ಎಲ್ಲ ಕೂಕೊಂಡು ನುಗ್ಗ್ಬಿಟ್ರು. ಆ ನಟ ಈತ ನೋಡೋದ ಹೇಳಿಕೆ ಎಲ್ಲಿ ಬಂತು? ಬರ್ಲಿಲ್ಲ ಅಂತ ಆಮೇಗಲ್ಲಿ ತಿಳಿದದ್ದು. ಮೊದಲೇ ಗಾನ ತಿಳಿದಿದ್ರೆ. ಹಲೋ, ಚಿಕ್ಕಯ್ಯ ಕಾಕ ನಡ್ಸ್ಕೊಂಡು ಹೋದ ಅಂದ್ಯಲ್ಲ, ನೀ ಅವನಿಂದ ಹೊರಟು ಏನ್ ಮಾಡ್ತಿದ್ದೆ? ನಾನು ನೀವ್ ಹಿಂಗ್ ಓಡಿದ್ರಿ, ಎಲ್ಲಿ ನಿಮ್ಗೇನಾಯ್ತದ ಅಂತ ನಿಮ್ಮಿಂದ ಗಡಿಕೆ ಓಡಿದೆ. ಅಚ್ಚಾ, ಇನ್ ಸುಮ್ನೆ ಕೈ ಕಟ್ಕೊಂಡು ಕೂತ್ರಾಗೋಲ್ಲ, ಕೂಡ್ಲೆ ಏನಾದ್ರೂ ಮಾಡ್ಬೇಕು. ಕೋಟೆಗೆ ಹೇಳ್ ಕಳ್ಸಿ ಇನ್ನಷ್ಟು ಜನ ಕರ್ಸು. ಸರಿ ನಾನು, ಆದ್ರೆ ಜನಾನ ಕರೆಸಿದ್ರು ಹಾಡಿ ಮೇಗ ಆದ್ರೆ ಚಿಕ್ಕನವ್ರದು ಕರ್ಣಿಕರದು ಉಸಿರು ತೆಗಿತೀನಿ ಅಂತ ಹೇಳ್ ಕಳ್ದಿದಾನಲ್ಲ. ನಾನು ನೋಡಿಯಾ, ನಾ ಒಂದು ಉಪಾಯ ಹೇಳಲಿ. ಏನದು? ನಾನು ನೋಡಿಯಾ, ಆ ಕಾಕ ಹೇಳ್ದಂಗ್ ಮಾಡೇ ಮಾಡ್ತಾನೆ. ಆಗಲೋತ್ನಾಗಿ ಆಡಿಯಾಗಿ ಅವ್ರ ಮ್ಯಾಗ್ ನಿಗಾ ಇಟ್ಟೇ ಇರ್ತಾರೆ. ನಾವು ಆಯಕ್ಕೂ ಆಗಕ್ಕಿಲ್ಲ, ಅವರ ತಪ್ಪಿಸ್ಕೊಳಕ್ಕೂ ಆಗಕ್ಕಿಲ್ಲ. ಆದ್ರೆ ರಾತ್ರಿ ಹೊತ್ನಾಗ ಮಾತ್ರ ನಮ್ಮ ಆಡಿ ಮಂದಿ ಎಲ್ಲ ತಂಪಾಡಗ್ತಾವು, ಆಡ್ಕೋತ ಕುಣ್ಕೋತ ಇರ್ತದೆ. ಆಗ ಕರಿ ಹೈದ ಕಾಡಲ್ಲಿ ಅಲೆದಾನು, ಒಂದು ದಿನ ಕರಿ ಹೈದ ಕಾಡಲ್ಲಿ ಅಲೆದಾನು. ಅಲಿಯುತ ತೇಜೆ ಹುಲಿಯೊಂದ ಕಂಡಾನು, ಹುಲಿರಾಯ ಕಾಡಲ್ಲಿ ಧೀರಾಗಿ ನಡೆಯುತ್ತ, ಹುಲಿರಾಯ ಕಾಡಲ್ಲಿ ಧೀರಾಗಿ ನಡೆಯುತ್ತ. ಎದುರಿಲಿ ಹೈದನ್ನ ಜಗ್ಗಂತ ನೋಡ್ಯಾನು, ಜಗ್ಗಂತ ನೋಡುತ್ತ ಇಂತಲ್ಲೇ ನಿಂತಾನು. ಜಗ್ಗಂತ ನೋಡೋತ ಇಂತಲ್ಲೇ ನಿಂತಾನು, ಇಂತಲ್ಲೇ ನಿಂತೋನು ಬಾಲಾನ ಮಿಸುಜಾನು, ಇಂತಲ್ಲೇ ನಿಂತೋನು ಬಾಲಾನ ಮಿಸುಜಾನು. ಬಿಡುಬಟ್ಟೆ ಬಿಡುಬಟ್ಟೆ ಅನ್ನೂತ ಇದೆ ಕಣ್ಣು, ಬಿಡುಬಟ್ಟೆ ಬಿಡುಬಟ್ಟೆ ಅನ್ನೂತ ಇದೆ ಕಣ್ಣು. ಬಿಡನಲ್ಲ ಬಿಡನಲ್ಲ ಅನ್ನೂತ ಇದೆ ಜೀವ, ನೆಟ್ಟಾನ ನೋತಾನ ಹಿಂದಕ್ಕೆ ಸೆಳೆದಾನು, ನೆಟ್ಟಾನ ನೋತಾನ ಹಿಂದಕ್ಕೆ ಸೆಳೆದಾನು. ಹತ್ತೆಜ್ಜೆ ಒಡಲಾನ ಒಂದೆಜ್ಜೆ ಮಾಡ್ಯಾನು, ಹತ್ತೆಜ್ಜೆ ಒಡಲಾನ ಒಂದೆಜ್ಜೆ ಮಾಡ್ಯಾನು.
ಸಿಮ್ಮಂತ ಚಿಗಿದಾನೋ ಒಂದಜ್ಜೆ ಒಡಲಾಗಿ ಸಿಮ್ಮಂತ ಚಿಗಿದಾನೋ ಸಿಮ್ಮಂತ ಚಿಗಿದೋನು ಅಡಿಯಾಗೆ ಕೆಡೆದಾನು ಕಾಡಿನದು ಈ ಬಟ್ಟೆ ಐದನದು ಅಂದಾನೋ ಕಾಡಿನದು ಈ ಬಟ್ಟೆ ಐದನದು ಅಂದಾನೋ ಅನ್ನೋತ ಕಾಡಾಗಿ ಹುಡುಬಿಟ್ಟು ಮಳಗ್ಯಾನು ಅನ್ನೋತ ಕಾಡಾಗಿ ಹುಡುಬಿಟ್ಟು ಮಳಗ್ಯಾನು ಮುಂದಾಗೋಡಾಗಿ ಹತ್ತಾರು ಎಕರೆ ಮಂದಿ ದೂರದಿಂದ ಕೂಗೇಳಿ ತಡೀರಿ ಹೆಜ್ಜೆ ಮುಂದಕ್ಕಿಟ್ರೆ ಚಿಕ್ಕ ಇಂದು ಕರಡಿ ಕಿರಿದು ತಲೆ ಹಾರಿಸ್ತೀವಿ ಅಂತೇಳಿ ಓಡಿ ಸ್ವಲ್ಪ ವಾಸಿ ನಡೀತೀನಿ ಹಾವಿಲ್ಲ ನೋವಿಲ್ಲ ಎಲ್ಲಿ ನೋಡುವ ಅಷ್ಟೇನಿಲ್ಲ ಹಂಗಾರ್ರೆ ಹೊಸ ಸೊಪ್ಪು ಕಟ್ಟಣ ಅಲ್ಲಿ ದೂರದಾಗೆ ಮದ್ದಿನ ಸೊಪ್ಪು ಸಿಗ್ತದೆ ಹೋಗೋಣ Woo!
ನೀ ಮಾತಾಡಿಸ್ತಾ ಇದ್ರೆ ನೋಡ್ತಾ ಇದ್ದಂಗೆ ಹೊತ್ತೋಗ್ತದೆ. ನಿನ್ ಕಾಲ್ ಪೂರ ವಾಸಿ ಆಗಿಲ್ಲ, ನಡೆಯೋಕೆ ಏಸನ್ನಾಯ್ತದೋ ಏನೋ. ಇನ್ನ ಓಡಕ್ಕಾಗ್ತದ? ಯಾಕೆ ನಿನ್ ಮೇಲೆ ಕಣ್ಣಿಡ್ಬೇಕು? ನಾ ಕಾಣೆ ಇನ್ನೊಂದು ವಾರಕ್ಕೆ ನಿನ್ ಕಾಲ್ ಪೂರ ವಾಸಿ ಆಗ್ತದೆ. ನೀನ್ಯಾರು? ನನ್ನ ಮೋನ ಅಂತಾರ, ನಾ ಮೋನಿ ಅಣ್ಣ. ಓ, ನೀ ಮೊದ್ಲಿಗೆ ಏನಾಗ್ಬೇಕು? ಇನ್ನೂ ಏನೂ ಇಲ್ಲ, ನಾ ಏನಾರ ಆಗ್ತೀನಿ ಅಂತೀನಿ ಅವಳು ಅಪ್ಪ ಹಾಕಿಲ್ಲ. ನೀ ಕಾಕನಿಗೆ ನಂಟಿಲ್ಲ? ನಂಟಿ ಹಾಕಿಲ್ಲ, ನಾ ಕಾಕನ ತಂಗಿ ಮಗ. ಓ, ಚಿಕ್ಕ ಹೆಗ್ಡಗಳೇ ಬನ್ನಿ, ಇಲ್ಲಿ ಬನ್ನಿ ಬನ್ನಿ. ಇನ್ನೆಷ್ಟು ದಿನ ಹೀಗೆ ಇಲ್ಲಿ ಸೆರೆ ಸಿಕ್ಕಿ ನೆರಳ್ತಾ ಇರೋದು? ಅರಸರಂತೂ ಬರೋ ಹಾಗೆ ಕಾಣಲಿಲ್ಲ, ಅಲ್ಲಿ ಹೆಗ್ಡೆಗಳು ಬೇರೆ ಕೊರಗ್ತಾ ಇರ್ತಾರೆ. ಹೌದು, ಆದ್ರೇನ್ ಮಾಡೋದು? ಈ ಕುರುಬರಂತೂ ಹಗಲು ರಾತ್ರಿ ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ನನಗೆ ಭಯ ಹೇಳಿ, ಈ ಕುರುಬರಿಗೆ ನೀವು ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಗಂಟೆ ನಿದ್ದೆ ಮಾಡ್ತೀರಿ ಏನೋ ತಿಳಿದಿದೆ. ಆ ಹೊತ್ತಿನಲ್ಲಿ ನಿಮ್ಮ ಬೂಡಿನ ಮುಂದೆ ಯಾರು ಇರೋದಿಲ್ಲ, ಬೇಟೆಗೆ ಅಂತಲೋ ಮರಗೆಣಸ್ಗೆ ಅಂತಲೋ ಹೊರಟೋಗಿರ್ತಾರೆ. ಅದೇ ಒಳ್ಳೆ ಸಮಯ. ನೀವು ಕಣಕ್ರೆ? ನಾನು ನದಿ ಕಡೆಗೆ ಅಂತ ನೆವಾ ಹಾಕೊಂಡು ಹಾಡಿ ಆಚೆ ಹೊರಟೋಗಿರ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ. ಓ ಕರಣಿಕರು, Thank you.
ಎಗ್ಡಮ್ಮಕ್ಕ, ನಿದ್ದೆ ಮಾಡಿದ್ರಾ? ಯಾಕೆ ತಿರುಗ್ತಿದೀಯಾ? ಕಾಲು ವಾಸಿ ಆಗದೇನೋ ನೋಡೋಣ ಅಂತ. ಏ, ಕಾಲು ವಾಸಿ ಆಗಕ್ಕೆ ಒಂದ್ ವಾರ ಆಗ್ತದೆ. ಹಿಂಗೆ ನಡೆದಾಡಿದ್ರೆ ನೋವು ಜಾಸ್ತಿ ಆಗ್ತದೆ. ಹ್ಮ್, ಸುಮ್ಕೆ ಬುಡ್ಗ್ ನಡಿ. ಹ್ಮ್ ಯಾರೋ ಕತ್ತಿ ಬೀಳಿಸ್ಬಿಟ್ಟು ಹೋಗಿದ್ದಾರೆ. ಅಷ್ಟೊಂದ್ ಮಂದಿ ಬಂದು ಹೆಗ್ಡೆ ಪಾಳ್ಯದಾಗ ಸೇರದಾರಂತೆ. ಆ ಯಾಕಿರ್ಬೋದು? ಇರ್ಲಿ ಬಿಡು, ಎಷ್ಟು ಮಂದಿ ಬಂದ್ರೆ ಏನಂತೆ? ಅವ್ರ ಆಡಿ ಮ್ಯಾಕ್ ಬರೋ ಧೈರ್ಯ ಮಾಡಲ್ಲ. ರಾಮಗೌಡ ಮೈಸೂರ್ಗ್ ಹೋಗಿ ಆ ದಿನ ಅದೇ ಅರಸರು ಊರಾಗಿಲ್ಲೋ ಏನೋ, ಇಲ್ಲ ಇವ ಹೇಳ್ಕೊಂಡ್ರೆ ತಿಳಿಲಿಲ್ಲೋ, ಇಲ್ಲ ಕರೆಕ್ಟ್ ಇತ್ತಾಕೆ ಬರ್ಲಿಲ್ಲೋ, ಇಲ್ಲ ಎತ್ತಾಗಾದ್ರೂ ಹಾಳಾಗೋಗ್ಲಿ ಅಂದ್ಬಿಟ್ರು. ಅರಸರು ನನ್ನ ಮರ್ತು ಬಿಟ್ರೋ ಏನು? ನೀ ಎಗ್ಡೆ ಮಕ್ಕ ನಾನು ಮಾಡಿಯಾಗಿನ ಐದ ಅಂತ ತಿಳಿದ ಮುಲ್ಲೆ. ಅದ್ ಯಾಕಂತಿ? ಯಾಕಂತಿ? ನೀ ಹಂಗ ಆಡ್ತಿ, ನೀ ಗಿವಿಗ್ ಮಾಡೋ ಹಂಗೆ ನಾನು ಆಕಗ್ ಮಾಡ್ದಿ ಕಾಡ್ಕೋಗ ಮುಂದ. ಏನ್ ಮಾಡ್ದಿ ಹೇಳು? ಅವಿತ್ತ ವಿರ್ತೀನಿ ಅನ್ನೋದು, ಓದ್ತಾ ಹೋಗ್ತೀನಿ ಅನ್ನೋದು, ಬೇಕಂದ್ರು ಬ್ಯಾಡಂದ್ರು ಅವನ್ ಮುಟ್ತೀನಿ ಅನ್ನೋದು. ಮೋನಿ, ನೀ ದಿಟ್ಟವಾಗ ಹೇಳು. ಎಗ್ಡೆ ಮಕ ಚಂದಾಗದನಲ್ಲ. ಅವನು ಉಬ್ಬು ತುಟ್ಟಿ ಚಂದಕವೇ, ಮಿಕ್ಕೋದು ನಾಲ್ಕನೇ ಚಂದ. ಮೋನಿ, ಎಗ್ಡೆ ಮಕ್ಕನ ಹೆಂಗಾರು ಮಾಡಿಸ್ಕೊಡ್ಬಾರ್ದೇನೆ? ಇವತ್ತಿದ್ದು ನಾಳೆ ಅವ್ರ ಕೋಟೆಗೆ ಹೋಗೋರ್ನ ನಿಂಗೆ ಒಲ್ದಿದ್ಯ, ಇದೇನ್ ಮಾತು ಅಂತ? ಹೋಗೋಕಂತ ಚಂದಾಗಿದ್ರಾತು. ಆಡಿನ ಮುದ್ಕ ಕ್ವಾಟೆ ಅಂತ ಹೇಳಿದ್ ನೀನು. ತಮ್ಗೌಡ ಬಂದಿಯನಾ? ಬಾಬಾ, ಏನ ತಮ್ಗೌಡ ಮೈಸೂರಿನ ಸುದ್ದಿಯನ? ನಾ ಮೈಸೂರು ಮುಟ್ಟಿದ್ನಿ.
ಆನೆ ಕರೆಕ್ಟಿತಾವ ಕಾಯ್ಕೊಂಡಿದ್ನಿ. ಆಮೇಲೆ ಕೊನೆಗೊಂದಿನ ಅರಸರು ಬಂದ್ರ ಹೌದು ನಾ ಹೇಳ್ಕೊಳ್ವಿನಿ ಅರಸರು ಬಂದು ಕಾದ್ಕೋಬೇಕು ಅಂತ ಕೇಳಿದ್ಯಾ? ಹ್ಮ್. ಆದ್ರೆ ಅರಸರಿಗೆ ನೀನ್ಯಾರು ಅಂತ ತಿಳಿಲಿಲ್ಲ, ಅವ್ರ ಹಂಗೆ ಹೊರಟೋದ್ರು. ಎಗ್ದೆ ಮಕ್ಕ ವಾಟ್ಯಾಗ ನಿಂಗ ಒಬ್ಬ ಹುಡುಗಿದಾಳ ಹಂಗ್ಯಾ ಕೇಳ್ದಿ? ಹಾ, ನಿನ್ ಜೊತೆ ಕಾಡ್ಗೋಗಕ್ಕೆ ಬೂಟ್ ಕಟ್ಟಿ ನಿನ್ ಜೊತೆ ಇರಕ್ಕೆ. ನಮ್ ಕ್ವಾಟಿ ಮಂದಿಲ್ ಹಿಂಗೆಲ್ಲ ಇಲ್ವೇ ಇಲ್ಲ. ನಮ್ ಹಿರಿಯ ಹುಡುಗಿನ್ ನೋಡಿ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಅವಳಿಗೆ ನಿಮ್ ಜೊತೆ ನಿಮ್ಗೆ ಅವಳ ಜೊತೆ ಇರಕ್ ಇಷ್ಟ ಆಗಿದ್ರೆ? ನಮ್ಮಲ್ಲಿ ಹುಡುಗಿನ ಯಾರು ಕೇಳೋದೇ ಇಲ್ಲ, ಅವಳು ಒಪ್ಪಲೇಬೇಕು. ನಾವು ಐಕ್ಕಿಡ್ಬೇಕಾದ್ರೆ ಇಷ್ಟ ಇದ್ದವ್ರನ್ನ ಒಪ್ಪೋದು. ಅವ್ವಯ್ಯ, ನಾವು ಕಾಲ್ ಮಂದಿ ಆಗಿಂಗಿಲ್ಲ. ನಮ್ಮಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಮನ್ಸು ಕಾಯ್ಬೇಕು, ಮನ್ಸು ಕಾಯ್ಬೇಕು, ಮನ್ಸು ಬೆರಿಬೇಕು. ಮನ್ಸ್ ಬೆರ್ತ್ ಮ್ಯಾಲೆ ಅವ್ರಿಬ್ರು ಕಾಡ್ಗೋಗಿ ಬೂಡ್ ಕಟ್ಟಿ ಅತ್ತಾ ದಿನ ಕಾಡಾಗೇ ಇರ್ಬೇಕು. ಹೋಗಿ ಇದ್ದು ಬೂಡಿಗೆ ಬರಬೇಕು.
ಕೂಡದ್ ಬಂದ್ಯಾಗೆ ಜೊತೆಯಾಗ್ ನಡಿಬೇಕು. ಒಬ್ರು ಮೆಚ್ಚಿದೀವಿ ಅಂದ್ರೆ ಸಾಲದು, ಇಬ್ರು ಮೆಚ್ಚಬೇಕು. ಇಬ್ರು ಮೆಚ್ಚಿದ ಮ್ಯಾಗೆ ಮೈ ಕೂಡ್ಬೇಕು. ನಿಗಾ ನೋಡು, ಅಕ್ಕಿ ನೋಡು, ಆಕಾಶ ಭೂಮಿ ನೋಡು ಅಂತ ನಮ್ಮ ಹಿರಿಯರು ಹೇಳ್ಯಾರೆ. ನಂಗೆ ಒಂದ್ ವಾರದಿಂದ ಕತ್ತಿ ಮಸೇದ್ ಬಿಟ್ರೆ ಬೇರೆ ಕೆಲ್ಸಾನೆ ಇದ್ದಂಗಿಲ್ಲ. ಏನ್ ಬೋಲ, ಈಗ ಒಂದ್ ಕತ್ತಿ ಮಸೀತಾ ಇದ್ದಿ, ಏನ್ ಕಾಡಾನೆ ಬ್ಯಾಟೆ ಮಾಡ್ತೀಯೋ ಹೆಂಗೆ? ಅವ್ನ್ ಬೇಟೆ ಯಾವ್ದು ಅಂತ ಗೊತ್ತದ ಬಿಡು. ಪಾಪ ಆ ಎಗ್ರೆ ಮಕ್ಕ ಆಡಿಗ್ ಬಂದ್ಮೇಲೆ ಮೋರನ್ ತಲೆ ಮೇಲೆ ಆಕಾಶ ಬಿದ್ದಂಗಾಗದೆ. ಅಯ್ಯೋ ಪಾಪ. ಇನ್ನೆಲ್ಲ ಮತ್ತೆ ಎಗ್ಡೆ ಮಕ್ಕ ಎತ್ತೋದತ್ತ ಮೊಲ್ಲೆ ಕಣ್ಣಾಗ್ತದೆ. ಅಯ್ಯೋ ಅಯ್ಯೋ ಮೊಲ ಬಿಡ್ಲ ತಮಾಸೆಗಳು ಅನ್ನೋದು ಬಿಡ್ಲ. ಏನ್ ಮವಯ್ಯ, ಎಗ್ಡೆಪಾಳ್ಯ ಬಿಟ್ ಬಂದು ಇಲ್ಲೇನ್ ಮಾಡ್ತಿದ್ದಿ? ಏನಾರ ಹೊಸ ಆಟ ಕಟ್ಟಕ್ ಬಂದ್ಯಾ? ಮೋಹನ, ನಾ ಎಗ್ಡೆಪಾಳ್ಯದಾಗ ಸುಖವಾಗಿದ್ದೀನಿ ಅಂತ ತಿಳ್ದ. ಆಡಿನಾಗ ಮನಸ್ನಾಗಿರೋದಕ್ಕಿಂತ ಪಾಳ್ಯದಾಗ ನಾ ಹೆಂಗಿರಕ್ ಹೋಗ್ತೀನ? 30 ವರ್ಷ ಆಡಿಗ್ ದ್ಯಾವ್ರ ಗುಡ್ಡ ಆಗಿದ್ ನನ್ನ ಈಟೆ ನಾನೇ ತಿಳ್ದಿರೋದು. ನಿಮ್ಗೆ ಯಾರಿಗೂ ತಿಳಿದೋ ಮೋನ, ದಿನಾಲು ನಾ ಈ ಕಾಡಿಗ್ ಬತ್ತೀನಿ. ಈ ಆಡಿ ಸುತ್ತ ಮುತ್ತ ಎಲ್ಲ ತಿರುಗ್ತಾ ಇರ್ತೀನಿ. ನನ್ ಜೀವ ಈ ಆಡಿ ಆಗದೆ ಕಾಣೋ ಮೋನ, ಬಾಳ್ನೆಲ್ಲ ಈ ಆಡಿಯಾಗೆ ಕಳ್ದಿವ್ ನಿಮ್ಮೋನ. ಈ ಆಡಿ ಬುಟ್ಟು ಹೆಂಗ್ ಬದುಕ್ಲೋ? ನಾನು ಈ ಆಡಿನ ಹಾಳು ಮಾಡ್ತೀನಿ ಅಂತ ತಿಳ್ದ. ಆ ಕಾಕಂಗನ್ಬಹುದು, ಕಾಕನ್ ಮೇಲೆ ನಂಗೇನು ನಂಜಿಲ್ಲೋ. ಆ ಕಾಕ ನನ್ನ ಹೆಂಡನ್ ಬೆಳ್ಳಿಸ್ ಕರ್ಕಂಡ ಬುಡು, ಅದು ನಂದು ಅವನದು ಮಾತಾಡ. ಆದ್ರೆ ಮೋನ, ಆ ಕಾಕ ಬಾಳ್ನೆಲ್ಲ ಮೈಸೂರ್ನಾಗೆ ಕಳೆದವನು. ಇತ್ತ ಗಾಡಿ ಏನಾತು ಅಂತ ಕೇಳದೆ ಹೋದವನು. ಅವನ ಆಡಿಗೊಳ್ಳೇದ್ ಮಾಡ್ತಾನ? ಇಡೀ ಬಾಳ್ನೆಲ್ಲ ಆಡಿನಾಗೆ ಕಳೆದ ಮಂದಿಗಿಂತ ನನಗಿಂತ ನಿನಗಿಂತ
ಈ ಆಡಿ ಬಾಳಿ ಬದುಕಲಿ ಅಂತ ಆ ಕಾಕನ್ಗೆ ಹೆಚ್ಚಿಗೆ ಮನಸ್ಸಿರ್ತದ. ಬಾವಯ್ಯ, ಕಾಕನ್ ಮಾತಾಡಿದ್ರೆ ನಾ ಸುಮ್ಕಿರಲ್ಲ. ನೋ ಮೂನ, ನಾ ಕಾಕನೇನು ಅನ್ಲಿಲ್ಲಪ್ಪ, ಆಡಿ ಮಾತು ಕೇಳಿದೆ. ಆ ಕಾಕ ಮಾಡ್ತಿರೋದ್ರಿಂದ ಆಡಿ ಗುಳ್ಬಾಳಿಲ್ಲ ಅಂತ ಕಂತು. ನೀನೇ ಹೇಳೋ ಮೋನ, ನಾವು ಕಾಡ್ ಕೂಡ್ರಿ. ಇಂದ್ಲ ಕಾಲದಿಂದ ಕಾಡ್ದೆ ಅವ್ರೊಲ್ದು ಮಂದಿ ನಮ್ಗೆ ಯಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ ಮುತ್ತು ಮಣಿ. ಎಗ್ಡೆ ಬಂದು ಎದೆ ಮ್ಯಾಕ್ ಕೂತ್ರೆ ಮಂದಿಗೆ ಉಪ್ಸ ಆಯ್ತದೆ, ಅವ್ರನ್ನ ಯಾಕೆ ಎದುರಾಕಬೇಕು? ಕಾಕ ಈಗ ಹೇಳ್ತಾ ಇದಾನೆ ಅರಸನ್ ಕರೆಸ್ತೀನಿ ಅಂತ. ನಾಳೆ ಕಾಕ ಮತ್ತೆ ಆಡಿ ಬಿಟ್ಟು ಹೋದ್ರೆ ಏನೋ ಮಹಾತಾನ್ ಅರಸನ್ ಕಂಡೋನು ಅಂತ ಈ ಕಾಕ ಆಟ ಕಟ್ತಿದ್ದಾನೆ. ಆಡಿ ಏನಾರ ಆಗ್ಲಿ ಗೂಡೇನಾರ ಆಗ್ಲಿ ಇವನ ಆಟ ಇವನಿಗೆ ದೊಡ್ಡದಾತು ಕಂಡ್ಯ. ಈಗ ಎಗ್ಡೆ ಮಕ್ಕನ್ನ ಆಡಿಯೊಳಗೆ ತಂದಿಟ್ಟವನಿ ಕಾಕ ಊರ್ ಕಂಡವನು. ಈ ಕ್ವಾಟೆ ಐದಂಗೆ ಮಗಳನ್ನ ಒಪ್ಪಿಸ್ತಾನೋ ಏನೋ. ಮೊಲ್ಲೆ ಆ ಎಗ್ಡೆ ಮಕ್ಕನಿಂದ ಅಲಿತಿರೋದು ಆಡಿ ಎಲ್ಲ ಬಲ್ದು. ಇದರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗದೆ ಅಂತ ನನಗೆ ತಿಳಿದದೆ. ಆಗ್ಲೇ ಕಣ್ಣಲ್ಲ ಆ ಎಗ್ಡೆ ಮಕ್ಕ ಆಡಿ ಬಿಟ್ಟೊಂಟೋದ್ರೆ ಎಲ್ಲ ಸರೋಯ್ತದೆ. ಆಡಿನೂ ಉಳಿತದೆ, ಮೊಲ್ಲೆನೂ ಉಳಿತಾಳೆ. ಏನಂತೀಯ ಮೋನ? ನಾ ಏನಾರ ನಿನ್ನ ವಯಸ್ಸಿನ ಆಗಿದ್ದಿದ್ರೆ ನಾ ಸುಮ್ಕಿರ್ತಿರ್ನಿಲ್ಲ. ಆ ಎಗ್ಡೆ ಮಕ್ಕನ್ನ ಆಡಿಯಿಂದ ಬುಡಿಸಿ ಬಾಳೆ ಕಟ್ಟುಬಿಡ್ತಿದ್ದೆ. ಹೋಗು, ಹೋಗು.
ನೀವಿಲ್ಲಿಂದ ಹೋಗೋ ಕಂಟ ನಮ್ ಹೆಣ್ಮಕ್ಕಳ ನಡತಿ ಉಳಿಸ್ಕೊಡ್ಬೇಕ್ರ? ಆರು ದಿನ ಸಾಕ್ದವನು ಅಂತ ಸುಮ್ನೆ ಇದ್ದೀನಿ. ಎಲ್ದಿದ್ರೆ ಈ ಮಾತಿನ ಬಡಿಬೇಕು. ಆಗ್ಬೋದು ನಡೀರ, ಹೆಗ್ಡೆ ಕೆಲಸ ಅದೇನೆ, ಬಡೀರಂತೆ ನಡೀರ. ಎಲ್ಲಾ ಗೆಲ್ತಾ ಬಂದೆ, ಇದನ್ನು ಗೆಲ್ತೀನಿ. ಇದು ದೇವರ ಮನಸ್ಸು ಅಂತ ತಿಳಿದು ಈಗ ಅರಸರು ಬರಬೇಕು. ಆದ್ರೆ ಇನ್ನೊಂದು ಮಾತು ಮಾಡಿ ನೋಡೋಣ. ಕರ್ಣಿಕರ ಕೈಯಾಗೆ ಅರಸರಿಗೊಂದು ಓಲೆ ಬರೆಸಿ ನಾಲ್ಕನ ಜೊತೆ ಮೈಸೂರಿಗೆ ಕಳ್ವೋಣ. ನಾಲ್ಕು ದಿನ ಕಾಯೋಣ. ಇಲ್ಲ ಚಿಕ್ಕ ಹೆಗ್ಡೆಗಳೇ, ನಾನು ತಪ್ಪಿಸ್ಕೊಂಡು ಹೋಗಿ ನಿಮಗಿಲ್ಲ ಏನಾದರೂ ಆದರೆ ನನ್ನ ಜನ್ಮ ವ್ಯರ್ಥ. ನನ್ನ ಬದಲು ನೀವೇ ತಪ್ಪಿಸ್ಕೊಂಡು ಹೋದ್ರೋ. ಆದರೆ ಹೋಗ್ತೀರೋ? ಐನೋರೆ, ಹಿಂಗ್ ಕಷ್ಟ ಆಗತ್ತೀವಿ, ಬಂದೇ ಬರಬೇಕು ಅಂತ ಅರಸರಿಗೊಂದು ಒಲೆ ಬರ್ಕೊಡ್ತೀರಾ? ಓಹೋ, ಅಗತ್ಯವಾಗಿ. ನಿನ್ನೆ ಕಾಕ ನಿನ್ನ ಸುಮ್ಕೆ ಬಿಟ್ಟ, ಆದರೆ ಮುಂದಿನ ಸಲ ನನ್ನ ಕತ್ತಿ ಗುರಿ ತಪ್ಪಲ್ಲ.
ನಾಕಾ ಏನ್ ಕಾಕಾ? ನಾಕ ನೀನ್ ಈ ಸಲ ಮೈಸೂರ್ಗ್ ಹೋಗು, ಏನಾರ ಮಾಡಿ ಈ ಓಲೆನ ಅರಸರ್ಗೊಪ್ಸು. ಬಂದ್ರ ನಿಮ್ಮ ಅರಸರು? ಕಾಕ ಮೈಸೂರ್ಗ್ ಹೋಗಿ ಎಂಟು ದಿನ ಆತೆ. ಇಲ್ಲ ಕಾಕ, ತಡ ಆದ್ರೂ ಅರಸರು ಬಂದೇ ಬರ್ತಾರೆ. ಅರಸರು ಬರೋ ಕಂಠ ಕಾಯ್ತಾ ಇರ್ಬೇಕು. ಹೌದು ಕಾಕ, ಆದ್ರೆ ಅರಸರು ಬರೋ ಕಂಠ ನಾವ್ ಹಿಂಗೆ ಕೈ ಕೊಟ್ಟು ಕೂರೋದು ಸರಿಯಲ್ಲ, ಏನಾರ ಮಾಡ್ಲೇಬೇಕು. ಹೌದು, ಎಕಡೆ ಮಂದಿನ ಮಾಡಿ ಮ್ಯಾಗ ಆಯ್ದೇರಂಗ್ ತಡೆ ಹಿಡಿಬೇಕು. ಅದಕ್ಕೆ ಬ್ಯಾರೆ ಆಡಿಯವ್ರನ್ನ ಒಲಿಸ್ಕೊಂಡು ನಮ್ ಜೊತೆಯಾಗಿ ಎತ್ ಕಟ್ಬೇಕು. ಹೌದು ಕಾಕ, ಇನ್ನ ಮೂರ್ನಾಲ್ಕು ಆಡಿಯವರು ಕಂದಾಯ ಸಲ್ಸಿಲ್ವಂತೆ. ಸರಿ ಹಂಗಾರ್ ಮೋನ, ಆ ಆಡಿಗಳಿಗೋಗು. ಏನಾರ ಆಗ್ಲಿ, ನಾವು ಕಂದಾಯ ಒಪ್ಪಿಸೋವರೆಗೂ ಅವರು ಕಂದಾಯ ಒಪ್ಪಿಸ್ಬಾರ್ದು ಅಂತ ತಿಳಿಸ್ ಹೇಳು. ಹಂಗೆ ಆಗ್ಲಿ ಕಾಕ, ಇಕೋ ನಾ ಒಂಟೆ. ನಾವೂನು ಕಂದಾಯ ಕೊಡಕ್ ಆಗೋಲ್ಲ ನನ್ ನೋಡಿಯ. ಕಾಕನಾಡಿಯವರು ಏನ್ ಮಾಡ್ತಾರೋ ನೋಡೋಣ. ಬ್ಯಾರೆ ಆಡಿಯವರು ಕಲ್ತಿದ್ದೀರಿ, ನಾ ಹೇಳ್ಕಳುವುದಂಗೆ ನಿಮ್ಮ ಆಡಿಯವರು ಎಗ್ಡೆ ಕಂದಾಯ ಒಪ್ಸಲ್ಲ ಅಂತ ಹೇಳಿದ್ದು ಒಳ್ಳೆ ತಾತು. ಹೌದು, ನಾವೇನೋ ಕಂದಾಯ ಸಲ್ಸಲ್ಲ ಅಂತ ಅಂದ್ವಿ, ಆದ್ರೆ ಎಗ್ಡೆ ನಮ್ಮ ಆಡಿನ ಸುಮ್ಮನೆ ಬಿಟ್ಟಾನ. ಎಗ್ಡೆ ಮಂದಿ ನಮ್ಮ ಆಡಿ ಮೇಲೆ ಆದ್ರೆ ಇಲ್ಲ, ಎಗ್ಡೆ ಮಕ್ಕನ್ನ ಅವ್ರ ಕರ್ಣಿಕರನ್ನ ನಮ್ಮ ಆಡಿಯಾಗಿ ಸರಿಯಾಗಿಟ್ಟಿದ್ದೀವಿ. ಎಗ್ಡೆ ಒಂದ್ ಹೆಜ್ಜೆ ಮುಂದೆ ಇಡಂಗಿಲ್ಲ. ಅದಕ್ಕೆ ನಿಮ್ಮ ಆಡಿ ಮೇಲೆ ಆಯ್ದೆ ಇರ್ಬೋದು, ಆದ್ರೆ ನಮ್ಮ ಆಡಿಗಳನ್ನ ಸುಮ್ಮನೆ ಬಿಟ್ಟಾನ? ಇಲ್ಲ, ಎಗ್ಡೆ ಮಂದಿ ಯಾವುದೇ ಆಡಿ ಮ್ಯಾಗಾದ್ರೂ ಅವ್ರ ಮಕ್ಕನ್ನ ಉಳಿಸಾಕಿಲ್ಲ. ಇನ್ ಮ್ಯಾಗೆ ಈ ಆಡಿಗಳ ಸೀಮೆ ಎಲ್ಲ ಒಂದು. ಇನ್ ಸಾಧ್ಯ ಇಲ್ಲ ಮಾಚ, ಈ ಕೂಡ್ಲೆ ನಿನ್ ಕಡೆಯವ್ರು ಸಿದ್ಧವಾಗಿರೋಕ್ ಹೇಳು. ಈ ಹಾಡಿಯವ್ರನ್ನ ಹೀಗೆ ಬಿಟ್ರೆ ನಮ್ ಹೆಗ್ಡೆ ತನಕ್ಕೆ ಆಪತ್ತು. ಈ ಕಾಕನ ಹಾಡಿನ ಮಟ್ಟ ಹಾಕ್ಲೇಬೇಕು. ಆದ್ರೆ ನನ್ ನೋಡಿಯ ಚಿಕ್ಕಯ್ಯನವರು, ಚಿಕ್ಕಯ್ಯ ಕರ್ಣಿಕರು ಅಂತ ಕೂತರಾಗೋದಿಲ್ಲ. ಈ ಕಾಡು ಹೊಂಬರು ಬುದ್ಧಿ ಕಲಿಸ್ಲೇಬೇಕು. ನನ್ ನೋಡಿಯ ನಾಳೆ ಬೆಳಿಗ್ಗೆ ಒಳಗೆ ಅವರಿಬ್ಬರನ್ನು ತಂದು ಒಪ್ಪಿಸ್ಲೇಬೇಕು ಅಂತ ಹೇಳ್ಕೊಳ್ಬೋಣ. ಹೆಂಗಾರ ಚಿಕ್ಕಯ್ಯನವರು ಕರ್ಣಿಕರು ಪಾಳ್ಯಕ್ಕೆ ಬಂದುಬಿಟ್ರೆ ಆಮೇಲೆ ಆಡಿನವ್ರ ಬುದ್ಧಿ ಕಲಿಸ್ಬೋದು. ಆ ಸರಿ, ನಮ್ಮವ್ರು ಬೇಡ, ಆ ಮಾವನ್ನ ಕುರುಬ್ರ ಹಾಡಿಗೆ ಕಳಿಸು. ನಾಳೆ ಬೆಳಿಗ್ಗೆ ಚಿಕ್ಕಯ್ಯನ್ನ ಕರ್ಣಿಕರನ್ನ ತಂದು ಒಪ್ಪಿಸಿದ್ರೆ ಸರಿ, ಇಲ್ದಿದ್ರೆ ಹಾಡಿ ಬೂಡು ಸುಡ್ತೀವಿ ಅಂತ ಹೇಳಿ. ಗೌಡ ಆ ಹೆಗ್ಡೆ ಹೇಳ್ದಂಗ್ ಮಾಡೇ ಮಾಡ್ತಾನೆ,
ನಾ ಮೊದಲೇ ಹೇಳ್ದೆ ಆ ಹೆಗ್ಡೆ ಎದುರಾಕೊಳ್ಳೋದು ಬೇಡ ಅಂತ ಹೇಳಿದ್ರ ಕಾಕನ ಮಾತೇ ಇರ್ಲಿ ಅಂದ್ರಿ. ಅರಸನ್ ಕರೆಸ್ತೀನಿ ಅನ್ನೇ ಎಲ್ಲಿ ಬಂದ್ರು ನಿಮ್ಮ ಅರಸರು? ಇಂದ ಈ ಆಡಿ ಉಳುಬಾಳಿರ್ದಂಗಾತು. ಆಡಿನ ಈ ಗತಿಗೆ ತಂದು ಎಲ್ಲೋ ಓಡ್ತಿದ್ಯ. ಅರಸರು ನನ್ನ ಮರೆಯೋರಲ್ವೇ? ಒಂದಿನ ಅರಸರು ಆನೆ ಮ್ಯಾಗ ಹೋಗ್ತಿರ್ಬೇಕಾರೆ ಆನೆ ಹುಂಚ ತಿರುಗಿ ಓಡೋಕ್ ಮೊದಲು ಮಾಡ್ತು. ಅಲ್ಲೇ ಹತ್ತಿರದಲ್ಲಿದ್ದ ನಾನು ಸಿಂಹದ ಕೂಗಾಕ್ದೆ. ಆನೆ ತಟ್ಟನೆ ನಿಲ್ತು. ನಾ ಕೈ ನೀಡಿ ಅರಸರು ನಡೆಸ್ಕೊಂಡೆ. ಯಾರು ನೀನು? ಬುದ್ಧಿ ನಾ ಕಾಚ. ಅರಸರು ನನಗೆ ಮಾತು ಕೊಟ್ಟಿದ್ರು ನಾ ಬೇಡದಾಗ ಬರ್ತೀನಿ ಅಂತ. ನಾಳೆ ಅರಸರು ಬರದೇ ಇದ್ರೆ ಏನ್ ಮಾಡೋದು ಅಂತ ಆಮೇಲೆ ನೋಡೋಣ. ಅರಸರು ಬರದಿದ್ರೆ ಚಿಕ್ಕ ಹೆಗ್ಡೆಗಳನ್ನ ಕರ್ಣಿಕರನ್ನ ಪಾಳ್ಲಿಕ್ಕೆ ಕಳಿಸ್ಬಿಡೋಣ. ಹೆಗ್ಡೆ ಕೇಳಿದ ಕಂದಾಯ ಕೊಟ್ಟು ಬಿಡೋಣ. 60 ವರ್ಷದಿಂದ ಕಂದಾಯ ಸಲ್ಲಿಸ್ತಾ ಬಂದ್ವಿ. ನೀ ಬಂದಿ ಇದ ತಪ್ಪು ಅಂದಿ. ಬಂದಿ ಎಲ್ಲ ನೀ ಹೇಳ್ದಂಗ್ ಕೇಳ್ದೆ. ಈಗ ನಾವ್ ಎಗ್ಡೆಗ್ ಸೋತು ಕಂದಾಯ ಕೊಡ್ಬೇಕು ಅಂತೀಯ? ನಾ ಹೇಳ್ತೀನಿ ಕಂದಾಯ ಕೊಡೋದ್ ಬೇಡ ಅಂತ. ಮೊಲ್ಲೆ ನನ್ ಮೊಲ್ಲೆ ಹಗ್ಲೆಲ್ಲ ಹತ್ತಾತು, ಈರುಳ್ಳೆಲ್ಲ ಹತ್ತಾತು, ಇನ್ನೂ ಸಾಕಾಗ್ಲಿಲ್ಲ ನಿನ್ ಕತ್ತು? ಹತ್ತು ಹತ್ತದ್ ಸಾಕಾಗ್ಲಿಲ್ಲ ಮೋನಿ, ಬದುಕದ್ ಸಾಕಾತು. ಯಾಕೆ ನನ್ನವ ಇಂತ ಮಾತಾಡ್ತಿ? ಒಡ್ಲಿದ್ದೆ ಹಸಿದ್ರೆ ಉಣಿಬೋದು, ಒಡ್ಲಿಲ್ದೆ ಹಸಿದ್ರೆ ಸುರ್ಕೋದೆ. ಎಗ್ಡೆ ಮಕ್ಕ, ಮೊಲ್ಲೆ ಬಾಳ್ಬೇಕು ಬದುಕ್ಬೇಕು ಅಂತಿದ್ರೆ ಬಾಳ್ಸಿ ಬದುಕಿಸ್ತೀಯ? ಅದೇ ಹೆಂಗ್ ಮಾಡ್ಲಿ ತಿಳಿದೆ? ಎಗ್ಡೆ ಮಕ್ಕ, ಇವಳು ಇಲ್ಲಿಂದ ಕರ್ಕೊಂಡು ನಡಿ. ಎಲ್ಲಿ ಎತ್ತ ಅಂದ್ರೆ ನಾ ಏನಾರ ಬಂಕ್ತೀನಿ. ಹಿಂಗ್ ಹೆಣ್ಮಗಳನ್ನ ಕಡುವು ಮಾಡೋದು ನನಗೆ ಚಂದಲ್ಲೇ? ಏ, ಇಂತ ಹೊತ್ನಾಗ ಚಂದ ನೋಡಿದ್ರ ದತ್ತ? ಕರ್ಕೊಂಡು ನಡಿ. ಮಾಚ ಮಾಚ ನಾಯಕ ಒಡೆಯರೆ, ಕರಿ ಹೈದ್ ಹಾಡಿಯಿಂದ ಸುದ್ದಿ ಏನಾದ್ರೂ ಬಂತ? ಇಲ್ಲ ಒಡೆಯರೆ. ಹಾಗಾದ್ರೆ ಅವ್ರ ಚಿಕ್ಕಯ್ಯನ ಕರ್ಣಿಕನ್ನ ಒಪ್ಸೋದಿಲ್ಲ ಅಂತ ಆಯ್ತು, ಈಗೇನ್ ಮಾಡೋದು? ಮಾಚ, ಈ ಕೂಡ್ಲೆ ನಿನ್ ಜನಕ್ಕೆ ಕರಿ ಹೈದನ ಹಾಡಿ ಮೇಲೆ ಹೊರಡೋಕ್ ಹೇಳು. ಚಿಕ್ಕಯ್ಯ ಕರ್ಣಿಕರನ್ನ ಅವ್ರು ಕೊಂದ್ರು ಸರಿಯೇ.
ಕರಿ ಹೈದನ ಹಾಡಿನ ನೆಲಸಮ ಮಾಡ್ಬಿಡ್ಬೇಕು. ನನ್ನೊಡಿಯ, ಇನ್ನೊಂದು ದಿನ ಕಾದ್ ನೋಡಿದ್ರೆ ಸಾಧ್ಯ ಇಲ್ಲ. ಈ ಒಂದು ದಿನ ಕಾದ್ ನೋಡಿ ಆಯ್ತಲ್ಲ, ಮತ್ತೆ ಕಾಯೋ ಸರಿಯಲ್ಲ. ಆಚ ಹಾಡಿ ಹತ್ರ ಹೋಗೋಣ. ಹಾಯೋಕ್ ಮುಂಚೆ ಆ ಗೌಡನ್ ಕರೆಸಿ ಕೊನೆ ಮಾತು ಕೇಳೋಣ. ಹೊಡ್ಸು ನಿನ್ ಜನಾನ. ಗೌಡ, ಆ ಕಾಕನ ಮಾತಿಗೆ ಮರಳಾಗಿ ನೀವೆಲ್ಲ ಕುಣಿತಾ ಇದ್ದೀರ. ಈ ಆಡಿ ಏನ್ ಬಾಳ್ಬೇಕು ಅಂತ ಬ್ಯಾಡ್ದು ಅಂತ ನಿಮ್ ಮನ್ಸು. ಅವಯ್ಯ, ನಮ್ ಮನ್ಯಾಗಿನ ಬರಾವ್ ಹೆಂಗೋ ಹಂಗಾಗ್ತದೆ. ನಿನಗೆ ಹಂಚಿಕೆ ಆದ್ರೆ ನೀ ಎತ್ತಾಗಾದ್ರೂ ಹೋಗು. ಓಡೋಕನ, ನೋಡೋಣ. ಕೊನೆಗೂ ಅರ್ಸ್ಕೊ ಬರಲಿಲ್ಲ. ಕಂದಾಯ್ದ ಮಾತಂಗಿರ್ಲಿ, ಈಗ ಹೆಗ್ಡೆಗಳ ಮಕ್ಕಳನ್ನ ಕರ್ಣಿಕರನ್ನ ಹಿಂದೆ ಕಳು ಬಿಡೋಣ. ಆಯ್ತು ಕಾ, ಇನ್ನವ್ರನ್ನ ಅಡಿಯಾಗಿಟ್ಕೊಂಡು ಅವ್ರನ್ನ ಕಳುವಿದ ಮೇಲೆ ಹೆಗ್ಡೆ ಸುಮ್ಗಾದ್ರೂ ಸರಿಯೇ, ಆಡಿ ಮ್ಯಾಗಾದ್ರೂ ಸರಿ, ಎರಡಕ್ಕೂ ಸೈ. ಮೋನಾ,
ಬುದ್ಧಿವಂತ ಬಂದ್ರ ನಿಮ್ಮ ಆರಿಸ್ರು ಚಿಕ್ಕ ಮೇಲೆ ಹಾಡಿರ್ಲಿಲ್ಲ ಏ ಕಣ್ಕಿನ್ ಕಾಣಿಸ್ತದಲ್ಲ ನಿಮ್ಗೆ ನಾವು ಬೇಗ ಹೆಗ್ಡೆ ಪಡೆ ಸೇರ್ಬೇಕು ಇಲ್ದೆ ಹೋದ್ರೆ ಅನಾಹುತ ಆಗ್ತದೆ ಯಾರು ನೀವಿಬ್ರು ನಾ ಚಿಕ್ಕಯ್ಯ ಹೆಗ್ಡೆ ದೇವಣ್ಣವ್ರ ಮಗ ಇವಳ ಕಾಕನ ಮಗಳು ಮೊಲ್ಲೆ ಏನು ಬೆಳಗಾಗೆದ್ದು ಹುಡುಗಿನ ಕಳುವ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಈ ಮಾತು ಕೇಳೋಕೆ ನೀವ್ಯಾರು ನಮ್ಮನ್ನ ಮೈಸೂರು ಅರಸರು ಕಳಿಸಿದ್ದಾರೆ ಗೊತ್ತೋ ಇರ್ಬೋದು ಇರ್ಬೋದು ಆದ್ರೆ ಈ ಮಾತು ಕೇಳು ಅಂತ ಅವ್ರು ಹೇಳಿ ಕಳಿಸಿಲ್ಲ ಏ ಹುಡುಗ ನಾವು ಪಾಳ್ಯಕ್ಕೆ ಹೋಗ್ತಾ ಇದ್ದೇವೆ ಬಾ ಬಾ ಬೇಡ ನಾ ಭದ್ರವಾಗಿ ಹಿಡ್ಕೊಂಡಿದ್ದೀನಿ ಮಾಚ ನಿಲ್ಸು ಮಾಚ ಹೋಗ ಗೌಡನ ಕರ್ತ ನಮ್ ಜನ ಸಿದ್ಧವಾಗಿ ನಿಂತಿದ್ದಾರೆ ಚಿಕ್ಕಯ್ಯನ ಕರ್ಣಿಕನ ಕೂಡ್ಲೆ ತಂದೊಪ್ಸಿದ್ರೆ ಸರಿ ಇಲ್ಲ ನಿಮ್ ಹಾಡಿ ಬೂಡನ್ ಸುಡ್ತಾರೆ ಏನಂತಿ ಆದ್ರೆ ನನ್ನ ನೋಡಿಯ ಚಿಕ್ಕಗಳು ನಮ್ಮ ಹಾಡಿನಾಗಿಲ್ಲ ಅವರು ತಪ್ಪಿಸ್ಕೊಂಡು ಎಲ್ಲೋ ಓಡೋಗದಾರೆ ಏನಂದೆ ಚಿಕ್ಕಯ್ಯ ಹಾಡಿಲ್ಲಿಲ್ವೆ ಇಲ್ಲ ಈ ಮಾತು ನಂಬೋದಿಲ್ಲ ಅವನ್ನ ನೀವು ಕೊಂದಿರ್ಬೇಕು ನನ್ನ ನೋಡಿಯ ನಿಮ್ ಕರ್ಣಿಕರಿದ್ದಾರೆ ಬೇಕಾದ್ರೆ ಅವ್ರನ್ನೇ ಕೇಳಿ ಇದೆಲ್ಲ ನಿಮ್ ಕಾಕನಾಟ ಮಾಚ ಸಿದ್ದು ಹಾಗೆ ಆದ್ರೆ ನನ್ನ ನೋಡಿಯ ನನ್ ನೋಡಿಯ ಚಿಕ್ಕನವ್ರು ಬರ್ತಿದ್ದಾರೆ ಅಪ್ಪಾಜಿ ಅಪ್ಪ ಚೆಂದಾಗಿದ್ದೀಯನು ಅಪ್ಪಾಜಿ ಇವ್ರ ದೈದಿಂದ ಇಷ್ಟು ಬೇಗ ಬರೋ ಹಾಗಾಯ್ತು ಯಾರು ನೀವು ಮೈಸೂರು ಅರಸರು ನಮ್ಮನ್ನಿಲ್ಲಿ ಕಳಿಸಿದ್ದಾರೆ ನಿಮಗೂ ಹಾಡಿಯವ್ರಿಗೂ ಉಂಟಾಗಿರೋ ವಿವಾದನ ಬಗೆಹರಿಸೋದಕ್ಕೆ ದ್ಯಾವಣ್ಣೆ ಹೆಗ್ಡೆ ಕೋಟೆಯಲ್ಲೇ ಇದು ಇಲ್ಲಿನ ಕಂದಾಯ ಸಂದಾಯ ನಾವು ನೋಡೋ ಮಾತು ಕೆಳಗಿನವ್ರು ದೂರು ಸಲ್ಲಿಸಿದ್ರೆ ಅರಸರು ಅವ್ರ ಮಾತು ಕೇಳಿ ನಿಮ್ಮನ್ನಿಲ್ಲ ಕಳುವಬೇಕಾಗಿರ್ಲಿಲ್ಲ ಬಾಚಿಕಯ್ಯ ಯಾರಿ ಹೆಣ್ಮಗಳು ಇವಳು ನನ್ನ ಜೀವ ಉಳಿಸ್ತವಳು ಇವಳು ಇಲ್ದಿರಾಯ್ತೇ ನಾ ಹಾಡಿಯಿಂದ ತಪ್ಪಿಸ್ಕೊಂಬರೋಕೆ ಆಗ್ತಿರ್ಲಿಲ್ಲ ಅದ್ ಸರಿ ಆದ್ರೆ ಯಾರಿವಳು ಇವಳು ಕಾಕನ ಮಗಳು ಕಾಕನ ಮಗಳು
ಸರಿ ಒಳ್ಳೇದೇ ಆಯ್ತು. ಚಿಕ್ಕಯ್ಯ ಕರ್ಣಿಕನ್ನ ಕಾಕ ಸರಿಯಾಗಿಟ್ಟು ನಮ್ಮನ್ನು ಬೆದರಿಸ್ತಿದ್ದ, ಈಗ ತನ್ನ ಮಗಳನ್ನ ಹಾಡಿನ ಹೇಗೆ ಉಳಿಸ್ಕೋತಾನೋ ನಾನು ನೋಡ್ತೇನೆ. ಮಾಚ, ನಿನ್ನ ಕಡೆ ಜನ ಕೂಡಲೇ ಸಿದ್ಧವಾಗಿರೋ ಕೇಳು. ಇಲ್ಲ ಅಪ್ಪಾಜಿ, ಇದನ್ನ ನಿಲ್ಸೋಕೆ ನಾವಿಬ್ರು ಇಲ್ಲಿ ಓಡ್ ಬಂದಿದ್ದು. ತಡೀರಿ ಹೆಗ್ಡೆಗಳೇ, ನೀವು ಆತರ ಪಟ್ಟು ಏನಾದರೂ ಅನಾಹುತವಾದ್ರೆ ಈ ಸಂಗತಿ ನಾವು ಅರಸರಿಗೆ ತಿಳಿಸ್ಲೇಬೇಕಾಗತ್ತೆ. ಆಗ್ಬಹುದು ಆಗ್ಬಹುದು, ಅದೇನು ಬೇಕೋ ಕೇಳಿ. ಆ ಹಾಡಿ ಗೌಡ್ನು ಇಲ್ಲೇ ಇದ್ದಾನೆ. ಒಡೆಯ, ಅಲ್ಲಿ ನಮ್ಮ ಕಾಕ ಅದಾನೆ, ಅವ ಎಲ್ಲ ಹೇಳ್ತಾನೆ. ಆಯ್ತು, ನಡೀರಿ ಹೆಗ್ಡೆಗಳೇ, ಆ ಕಾಕನ್ನು ನೋಡೋಣ. ಆಗ್ಬಹುದು. ಓ ಜಟ್ಟಿ ದಣಿಗಳು, ಯಾರು ಬಂದಿರೋರು? ಅಲ್ಲಿ ನೋಡು. ನರಸ, ನನ್ನ ಕಾಕ ಬಂದೇ ಬಂದ್ರ ನನ್ನ ಬದುಕ್ಸೋಕ. ಕಾಚ, ಏ ಕಾಚ, ಹೇಳೊಮ್ಮೇಲೆ ನೀನೇ ಏನು ಕಾಕ? ನಿಮ್ ತಮ್ಗೌಡ ಕಾಕ ಅಂತ ಹೇಳಿದಾಗ ನಮಗ್ ತಿಳಿಲಿಲ್ಲ. ಕಾಚಿನ ಮಾತು ಕೇಳಿ ಬಂದೇ ಬಂದ್ರ ನನ್ನ ನಡೆಯ? ನಮ್ ಜೀವ ಉಳಿಸ್ತೋನಲ್ವೇ ಕಾಚ ನೀನು. ಅರಸರು ಅರಸರು ಇವೆಸ್ತಲ್ಲಿ ಒಡಿಯ ಬಂದಿರೋರು ಅರಸರಂತೆ. ಏನು ಅರಸ್ರೆ? ಹೌದು, ಈ ಕುರುಬರ ಹಾಡಿಲಿ ಯಾರಿದ್ದಾರೆ ಈ ಓಲೆ ಬರೆಯೋಕೆ? ಅದು ನಮ್ಮ ಕರ್ಣಿಕರು ಬರೆದಿದ್ರು. ತಾವೇನು ಈ ಓಲೆಯನ್ನು ಬರೆದದ್ದು? ಇಲ್ಲಿ ನಮ್ಮ ರಾಯಸದವ್ರು ಯಾರೂ ಇಲ್ಲ ಇದನ್ನು ಓದ್ ಹೇಳೋಕೆ, ಸ್ವಲ್ಪ ಓದ್ತೀರಾ? ಸ್ವಸ್ತಿ ಶ್ರೀಮನ್ ಮಹಿಸೂರ ನಾಡರಸರು ಮಹಾರಾಜ ಪ್ರಭು ರಣಧೀರ ಕಂಠೀರವ ನರಸರಾಜ ಒಡೆಯರ ದಿವ್ಯ ಪಾದ ಪದ್ಮಗಳಲ್ಲಿ ಕುರುಬರ ಹಾಡಿಯ ಕಾಚ, ಇನ್ನೊಂದು ಹೆಸರು ಕಾಕ, ಮಾಡುವ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅದಾಗಿ ಓದಿ. ಹೀಗೆ 8 ದಿವಸಗಳ ಹಿಂದೆ ಮಹಾಸ್ವಾಮಿಯವರು ಇಲ್ಲಿಗೆ ದಯಮಾಡಿಸಿ ನಮಗೂ ನಮ್ಮ ಹೆಗ್ಗಡೆಗಳಿಗೂ ಉಂಟಾಗಿರುವ ವಿವಾದವನ್ನು ಪರಿಹರಿಸಬೇಕೆಂದು ಬೇಡಿ ಒಬ್ಬ ಮನುಷ್ಯನನ್ನು ಕಳುಹಿಸಿಕೊಟ್ಟಿದ್ದೆ. ಈಚೆಗೆ ಈ ವಿವಾದವು ನಮ್ಮೆರಡು ಪಕ್ಷದವರಿಗೂ ಸಮ್ಮತವಾಗುವಂತೆ ನಮ್ಮ ನಮ್ಮಲ್ಲೇ ವ್ಯವಸ್ಥೆಯಾಗಿದೆ. ಪಾದ ಈ ಕಡೆ ಬೆಳೆಯಬೇಕಾದ ಕಾರಣ ಲೇಷ ಮಾತ್ರವೂ ಇಲ್ಲವೆಂದು ಮತ್ತೆ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇಂತಿ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕ ವಿಜ್ಞಪ್ತಿ. ಅಂತೂ ನೀನು ಬೇಡ ಅಂದ್ರು ನಾವು ಬಂದ ಹಾಗಾಯ್ತು ಕಾಚ. ಅಯ್ಯಯ್ಯೋ, ಬೇಡ ಅಂತ ಬರೀರಿ ಅನ್ಲಿಲ್ಲೇ, ಓದ್ ಹೇಳ್ತಾ ಬಂದೇ ಬರ್ಬೇಕು ಅಂತ ಬರ್ದಿದ್ದೀನಿ ಅಂದ್ರು. ಏನ್ ಕರ್ಣಿಕರೇ, ಒಂದಿರ್ತಾ ಒಂದ್ ಓದೋದನ್ನ ಕರ್ಣಿಕರಿಗೆ ಹೇಳ್ಕೊಡ್ಬೇಕೆ?
ಮಹಾಸ್ವಾಮಿ, ಏನು ಒಂದೆರಡು ಮಾತು ಬೇರೆ ಬರದೆ ನಿಜ. ಹೆಗ್ಗಡೆ ಕಾಕನ ಜಗಳಕ್ಕೆ ಅರಸರು ಯಾಕೆ ಇಷ್ಟು ದೂರ ಬರಬೇಕು ಅಂತ ಹಾಗೆ ಬರೆದದ್ದು ಉಂಟು ಮಹಾಸ್ವಾಮಿ. ಹೆಗ್ಗಡೆಗಳೇ, ಮಹಾಸ್ವಾಮಿ, ಈ ಕಂದಾಯದ ವಿಚಾರ ನಮಗೆ ಪೂರ್ತಿ ತಿಳಿದಿದೆ. ಇನ್ನು ಮುಂದೆ ಈ ಹಾಡಿಗಳ ಸೀಮೆಯನ್ನು ನಿಮ್ಮಿಂದ ತಪ್ಪಿಸಿದ್ದೇವೆ. ಈ ಸೀಮೆಗೆ ಕಾಚನೆ ಕಾಕನಾಗಿರ್ತಕ್ಕದ್ದು. ಇನ್ನು ಮುಂದೆ ಈ ಪ್ರಾಂತ್ಯವನ್ನ ಕಾಕನ ಕೋಟೆ ಅಂತ ಕರೆಯತಕ್ಕದ್ದು. ಕಾಚ, ಈ ಹೆಣ್ಣು ನಿನ್ನ ಮಗಳು? ಹೌದು ನನ್ನ ನೋಡಿಯ. ಬಾವಾ ನನ್ನ ನೋಡಿಯ, ಇದೊಂದು ನಂದು ಅಂತದೆ, ಒಪ್ಪಿಸ್ಕೋಬೇಕ್ರ? ಅಪ್ಪಾಜಿ ನವಲ್ಲಿ 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 ಮದುವೆಗೆ ಸಿದ್ಧ ಮಾಡಿ. ಈಗ ಹೆಗ್ಗಡೆ ಪಾಳ್ಯ ಇರೋ ಕಡೆ ನಾವೊಂದು ಕೋಟೆ ಕಟ್ಟಿಸ್ಬೇಕು ಕಾಚ. ಇಲ್ಲ ನನ್ ದೇವ್ರೆ, ಗೋಡೆಯಲ್ಲಿ ಕಟ್ಟದ ಕೋಟೆ ಏಸ್ ದಿನ ತಡೆದಾತು. ಅಲ್ಲದೀರ ನಮ್ಮ ಹಿರಿಯರಂದದಾರೆ, ಕಾಡದೆ ಅವರು ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಹಾಗೇನು? ಒಲ್ದಿರೋ ಮಂದಿ ಊರು ಕಟ್ಟುತ್ತೀವಿ ಅಂತ ಅನ್ನಬಾರದಂತೆ. ಕಾಡದ್ಯಾವ್ರ ಒಲ್ದ ಮಂದಿ ನಮ್ಗೆ ಹಾಕ್ಲ ಈ ಬಣ್ಣ ಬಣ್ಣದ ಬಟ್ಟೆ ಮುತ್ತು ಮಣಿ